ಶ್ರೀ ಭಗವದ್ಗೀತೆಯ 5ನೇ ಅಧ್ಯಾಯ ಕರ್ಮ ಸಂನ್ಯಾಸ ಯೋಗ. ಅರ್ಜುನ ಕೇಳಿದನು, ಹೇ ಕೃಷ್ಣ, ಕರ್ಮವ ತ್ಯಜಿಸಲು ಹೇಳುತ್ತೀಯೇ, ಕರ್ಮವ ಹೊಗಳುತ್ತೀಯೇ? ನೀ ಖಚಿತವಾಗಿ ಹೇಳು, ಇವೆರಡರಲ್ಲಿ ಯಾವುದು ಉತ್ತಮವು? ಭಗವಂತ ಹೇಳಿದನು, ಕರ್ಮ ತ್ಯಾಗ, ಕರ್ಮಯೋಗ ಎರಡೂ ಮೋಕ್ಷ ದೊರಕಿಸುವಂತಹವು. ಕರ್ಮ ತ್ಯಾಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠವು. ಹೇ ಕೌಂತೇಯ, ಅಪೇಕ್ಷೆಯಾಗಲಿ ತಿರಸ್ಕಾರವಾಗಲಿ ಇಲ್ಲದವನು ನಿತ್ಯ ಸಂನ್ಯಾಸಿ ಮಹಾಬಾಹು. ಸಂಪೂರ್ಣವಾಗಿ ಮುಕ್ತನಾಗುವನು, ದ್ವಂದ್ವಗಳ ಬಂಧನ ಇಲ್ಲದವನು. ಹೇಳುವರು ಅಜ್ಞಾನಿಗಳು, ಪಂಡಿತರಲ್ಲ, ಸಾಂಖ್ಯಕರ್ಮಯೋಗಗಳು ಬೇರೆ ಬೇರೆ ಎಂದು ತಿಳಿ ಆ ಎರಡರಲ್ಲಿ ಒಂದನ್ನಾದರೂ ಚೆನ್ನಾಗಿ ಆಚರಿಸಿದವನಿಗೆ ಎರಡರ ಫಲ ಎಂದು. ಕರ್ಮಯೋಗದಿಂದಲೂ ಹೊಂದಬಹುದು, ಸಾಂಖ್ಯಯೋಗದಿಂದ ಹೊಂದುವ ಸ್ಥಾನವನು. ಕರ್ಮಯೋಗ ಸಾಂಖ್ಯಯೋಗ ಒಂದೇ ಮಟ್ಟದವು ಎಂದು ತಿಳಿದವನು. ಹೇ ಮಹಾಬಾಹು, ಕರ್ಮಯೋಗದ ಸಹಾಯವಿಲ್ಲದೆ ಸಂನ್ಯಾಸ ಹೊಂದುವುದು ಕಷ್ಟ. ಕರ್ಮಯೋಗದ ಸಹಾಯದಿಂದ ಮುನಿಗಳು ಬ್ರಹ್ಮನನ್ನು ಬೇಗನೆ ಹೊಂದುವರು. ಶುದ್ಧಾತ್ಮನು ಎಲ್ಲ ಜೀವಿಗಳ ಆತ್ಮ ತನ್ನದೆಂದು ತಿಳಿದು ನಿಯಂತ್ರಿಸಿ ಮನಸ್ಸು ಇಂದ್ರಿಯಗಳನ್ನು ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕುವುದಿಲ್ಲ. ನೋಡುವಾಗ, ಕೇಳುವಾಗ, ಸ್ಪರ್ಶಿಸುವಾಗ, ವಿಸರ್ಜಿಸುವಾಗ, ಮೂಸುವಾಗ, ತಿನ್ನುವಾಗ, ನಡೆಯುವಾಗ, ನಿದ್ರೆ ಮಾಡುವಾಗ, ಕಣ್ಣುಗಳನ್ನು ಮುಚ್ಚುವಾಗ, ತೆರೆಯುವಾಗ, ಉಸಿರಾಡುವಾಗ, ತತ್ವಜ್ಞಾನಿಯು ತಾನು ಏನು ಮಾಡುತ್ತಿಲ್ಲ ಎಂದು ತಿಳಿದಿರುವನು. ಮಾಡುವವೆಲ್ಲ ಇಂದ್ರಿಯಗಳೆಂದು ತಿಳಿದಿರುವನು ಧನಂಜಯ. ಕರ್ಮಗಳನ್ನು ಬ್ರಹ್ಮನಿಗೆ ಅರ್ಪಿಸಿ ನಿರ್ಲಿಪ್ತತೆಯಲ್ಲಿ ಕರ್ಮ ಮಾಡಲು ಪಾಪಲೇಪನವಿಲ್ಲ. ಕಮಲದ ಎಲೆಗೆ ನೀರಿನಲ್ಲಿ ಇದ್ದರೂ ನೀರು ಸೋಕದ ಹಾಗೆ. ಯೋಗಿಗಳು ಅನಾಸಕ್ತರಾಗಿ ದೇಹ ಬುದ್ಧಿ ಮನಸ್ಸುಗಳಿಂದ ಹಾಗೂ ಕೇವಲ ಇಂದ್ರಿಯಗಳಿಂದ ಮನಃಶುದ್ಧಿಗಾಗಿ ಕರ್ಮ ಮಾಡುವರು. ಕರ್ಮಫಲಗಳ ಆಸಕ್ತಿ ಇಲ್ಲದ ಯೋಗಿಯು ಪರಿಪೂರ್ಣ ಶಾಂತಿಯನ್ನು ಹೊಂದುವನು. ಕರ್ಮಫಲಗಳ ಭೋಗಿಸಲು ಆಸಕ್ತಿಯುಳ್ಳವನು ತೊಂದರೆಗೊಳಗಾಗುವನು. ಸರ್ವ ಕರ್ಮಗಳನ್ನು ಮನಸಾ ತ್ಯಾಗ ಮಾಡಿದ ಜಿತೇಂದ್ರಿಯನು ಸುಖವಾಗಿ ನವದ್ವಾರ ನಗರದಲ್ಲಿ ನೆಲೆಸಿ ಯಾವ ಕರ್ಮಗಳನ್ನು ಮಾಡಿಸುವುದಿಲ್ಲ. ಲೋಕದಲ್ಲಿ ಪ್ರಭು ಒಡೆತನ ಕರ್ಮಫಲಗಳನ್ನು ಸೃಷ್ಟಿಸಿಲ್ಲ. ಪ್ರಕೃತಿಯು ಇವೆಲ್ಲಗಳನ್ನು ಸೃಷ್ಟಿ ಮಾಡುತ್ತದೆ ಪಾರ್ಥ. ಭಗವಂತನು ಯಾರ ಪಾಪ ಪುಣ್ಯಗಳನ್ನು ಸ್ವೀಕರಿಸುವುದಿಲ್ಲ,
ಮಾನವನು ಅಜ್ಞಾನ ಮುಚ್ಚಿರುವುದರಿಂದ ಅಜ್ಞಾನ ಕಳೆದು ಜ್ಞಾನ ಪಡೆದಾಗ ಸೂರ್ಯನಂತೆ ಪ್ರಕಾಶಿಸುವ ಆ ಜ್ಞಾನದಲ್ಲಿ ಎಲ್ಲವನ್ನು ನೋಡಬಹುದು ಪರಬ್ರಹ್ಮನನು ಸಹ ಮನುಷ್ಯನ ಬುದ್ಧಿ ಶ್ರದ್ಧೆ ಮನಸ್ಸು ಆಶ್ರಯ ಪರಬ್ರಹ್ಮನಲ್ಲಿ ನೆಲೆಸಿದಾಗ ಸಂಶಯಗಳನ್ನು ಜ್ಞಾನ ತೊಳೆದು ಪರಿಶುದ್ಧ ಮಾಡಿದಾಗ ಅವನು ಮುನ್ನಡೆವನು ಮುಕ್ತಿ ಮಾರ್ಗದಲ್ಲಿ ನೋಡುವರು ಪಂಡಿತರು ಸಮದೃಷ್ಟಿಯಲ್ಲಿ ವಿದ್ಯಾವಿನಯ ಬ್ರಾಹ್ಮಣನನು ಕಡೆಯಂತ್ಯ ಜನನು ಆನೆಯನು ನಾಯಿಯನು ಹಸುವನು ಅರ್ಜುನ ಯಾವನ ಮನಸ್ಸು ಸಮಭಾವದಲ್ಲಿ ಸ್ಥಿರವಾಗಿದೆಯೋ ಇಲ್ಲಿಯೇ ಜನನವ ಜಯಿಸುವನು ಅವನು ಬ್ರಹ್ಮನಂತೆ ದೋಷರಹಿತನಾದುದರಿಂದ ಬ್ರಹ್ಮನಲ್ಲಿ ನೆಲೆಸುವನು ಸ್ಥಿರ ಬುದ್ಧಿಯುಳ್ಳವನು ಮೋಹಗೊಳಗಾಗದವನು ಅರಿತವನು ಪರಬ್ರಹ್ಮನನು ಹಿಗ್ಗನು ಕುಗ್ಗನು ಪ್ರಿಯ ಅಪ್ರಿಯ ಘಟನೆಗಳಲ್ಲಿ ಇಂದ್ರಿಯಾನಂದಗಳಲ್ಲಿ ಆಸಕ್ತಿ ಇರದ ಯೋಗಿ ಸುಖಾನುಭವಿಸುವನು ಸಮಾಧಿ ಸ್ಥಿತಿಯಲ್ಲಿ ಹೊಂದುವನು ಅವನು ಅಮಿತಾನಂದವನು ಮಗ್ನವಾಗಿ ಪರಬ್ರಹ್ಮನಲ್ಲಿ ಇಂದ್ರಿಯಗಳಿಂದ ಜನಿಸಿದ ಸುಖಗಳು ದುಃಖಕ್ಕೆ ಕಾರಣ ಕೌಂತೇಯ ಆದಿಯಂತ್ಯಗಳಿರುವ ಈ ಸುಖಗಳು ಜ್ಞಾನಿಗೆ ಸಂತೋಷ ತರುವುದಿಲ್ಲ ಕಾಮಕ್ರೋಧಗಳನ್ನು ದೇಹ ನಾಶವಾಗುವ ಮೊದಲು ನಿಗ್ರಹಿಸಬಲ್ಲ ಆ ಮಾನವನು ಯೋಗಿಯು ಅವನೇ ಸುಖ ಪುರುಷ ಅರ್ಜುನ ಆಂತರ್ಯದಲ್ಲಿ ಸುಖ ಪಡುವ ಆಂತರ್ಯದಲ್ಲಿ ಕ್ರಿಯಾಶೀಲನಾಗಿ ಸಂತೋಷಿಸುವ ಆಂತರ್ಯದಲ್ಲಿ ಜ್ಯೋತಿ ಕಾಣುವ ಬ್ರಹ್ಮಭೂತನಾಗಿ ಪರಬ್ರಹ್ಮನನು ಹೊಂದುವನು ದ್ವಂದ್ವರಹಿತನು ಪಾಪರಹಿತನು ಜೀವಿಗಳ ಕಲ್ಯಾಣಕ್ಕಾಗಿ ತೊಡಗಿದವನು ಹೊಂದುವನು ಬ್ರಹ್ಮ ನಿರ್ವಾಣ ಅಂತರಂಗದಲ್ಲಿ ಧ್ಯಾನಸಕ್ತನಾಗಿ ಆತ್ಮವನ್ನು ತಿಳಿದುಕೊಂಡು ಕಾಮಕ್ರೋಧಗಳಿಂದ ಮುಕ್ತನಾಗಿ ಮನಸ್ಸು ನಿಗ್ರಹಿಸಿದ ಯತಿಯು ಬೇಗನೆ ಬ್ರಹ್ಮ ನಿರ್ವಾಣ ಹೊಂದುವನು ಅರ್ಜುನ ಇಂದ್ರಿಯ ವಿಷಯಗಳನ್ನು ದೂರ ಮಾಡಿ ಪ್ರಾಣ ಅಪಾನಗಳನ್ನು ತಡೆಹಿಡಿದು ಕೇಂದ್ರೀಕರಿಸಿ ದೃಷ್ಟಿಯನ್ನು ಹುಬ್ಬುಗಳ ಮಧ್ಯ ಮೋಕ್ಷ ಬಯಸಿದ ಇಂದ್ರಿಯ ಬುದ್ಧಿ ಮನಸ್ಸುಗಳ ನಿಯಂತ್ರಿಸಿದ ಆಸೆ ಭಯ ಕ್ರೋಧರಹಿತ ಮುನಿ ಹೊಂದುವನು ನಿಶ್ಚಯವಾಗಿ ಮುಕ್ತಿಯನು ಹೇ ಧನಂಜಯ ನಾನು ಸರ್ವ ಯಜ್ಞ ತಪಗಳ ಭೋಕ್ತೃ ನಾನು ಸರ್ವ ಲೋಕಗಳ ಮಹೇಶ್ವರ ನಾನು ಸರ್ವ ಭೂತಗಳ ಹಿತೈಷಿ ತಿಳಿದವನು ಇದನು ಹೊಂದುವನು ಶಾಂತಿಯನು ಇಲ್ಲಿಗೆ ಭಗವದ್ಗೀತೆಯ 5ನೇ ಅಧ್ಯಾಯ ಮುಗಿಯಿತು ಶ್ರೀ ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿಯೋಗ ಭಗವಂತ ಹೇಳಿದನು
ಹೇ ಮಹಾಬಾಹು, ನನ್ನ ಮಾತುಗಳು ನಿನಗೆ ಪ್ರಿಯವೆಂದು ತಿಳಿದು ನಾ ಮತ್ತೆ ನಿನ್ನ ಹಿತಕ್ಕಾಗಿ ಹೇಳುವ ಪರಮ ವಚನವನು ಕೇಳು. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಪ್ರಭಾವವನ್ನು ಅರಿಯರು. ಅವರಿಗೆಲ್ಲ ಮೂಲನಾದವನು ನಾನು. ಆದುದರಿಂದ ನಾನು ಜಗದೊಡೆಯನು, ಜನ್ಮರಹಿತನು, ಅನಾದಿಯು ಎಂದು ತಿಳಿದ ಮಾನವರಲ್ಲಿ ಜ್ಞಾನಿಯು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗುವನು. ಜ್ಞಾನ ಬುದ್ಧಿ ಅಸನ್ಮೋಹ ಕ್ಷಮಾ ಗುಣ ಸತ್ಯ ಭೀತಿ ನಿರ್ಭೀತಿ ಮನಸ್ಸಿನ ನಿಗ್ರಹ ಇಂದ್ರಿಯಗಳ ನಿಗ್ರಹ ಸುಖ ದುಃಖ ಕೀರ್ತಿ ಅಪಕೀರ್ತಿ ದಾನ ಜನನ ಮರಣ ಸಮಾನತೆ ತೃಪ್ತಿ ತಪಸ್ಸು ಅಹಿಂಸೆ ಭಾವನೆಗಳು ನನ್ನಿಂದಲೇ ಜೀವಿಗಳಲ್ಲಿ ಉಂಟಾದವು. ಹೇ ಅರ್ಜುನ, ಜನ್ಮ ತಾಳಿದರೂ ನನ್ನ ಮನಸ್ಸಿನಿಂದ ನನ್ನ ಭಾವದ ಸಪ್ತರ್ಷಿಗಳು ಪೂರ್ವದ ನಾಲ್ವರು ಮನುಗಳು ಆನಂತರ ಲೋಕದ ಪ್ರಜೆಗಳು ಅವರಿಂದ ಹುಟ್ಟಿದರು. ನನ್ನ ಮಹಿಮೆಯನು ಹಾಗೂ ಯೋಗಶಕ್ತಿಯನ್ನು ತಿಳಿದಿರುವವನು ನನ್ನ ಸೇವೆಯಲ್ಲಿ ಭಕ್ತಿಯಿಂದ ನಿರತನಾಗಿರುವುದರಲ್ಲಿ ಸಂದೇಹವಿಲ್ಲ. ಎಲ್ಲವೂ ನನ್ನಿಂದಲೇ ನಡೆಯುವುದು, ಎಲ್ಲದರ ಪ್ರಭು ನಾನೆಂದು ತಿಳಿದ ವಿದ್ವಾಂಸರು ಶ್ರದ್ಧೆಯಲ್ಲಿ ನಿರಂತರವಾಗಿ ನನ್ನನ್ನು ಭಜಿಸುವರು. ನನ್ನಲ್ಲಿ ತಲ್ಲೀನರಾಗಿ ನನಗಾಗಿ ತಮ್ಮ ಜೀವನ ಮುಡಿಪಾಗಿಟ್ಟು ನನ್ನ ಬಗ್ಗೆ ಚರ್ಚೆ ಮಾಡುತ್ತಾ ನನ್ನನ್ನು ಕೊಂಡಾಡುತ್ತಾ ಇವರು ಸಂತುಷ್ಟರಾಗಿರುತ್ತಾರೆ. ಸತತವಾಗಿ ನನ್ನಲ್ಲಿ ಮನಸ್ಸಿಟ್ಟು ನನ್ನನ್ನು ಭಕ್ತಿಯಿಂದ ಧ್ಯಾನಿಸುವವರಿಗೆ ತತ್ವಜ್ಞಾನ ರೂಪವಾದ ಬುದ್ಧಿಯೋಗವನು ನನ್ನನ್ನು ಪಡೆಯಲು ಕೊಡುವೆನು. ಅವರನ್ನು ಅನುಗ್ರಹಿಸಲು ಪ್ರಕಾಶವಾದ ಜ್ಞಾನ ರೂಪದಲ್ಲಿ ಅವರ ಹೃದಯದಲ್ಲಿ ನೆಲೆಸಿ ಅವರಲ್ಲಿ ಅಜ್ಞಾನದಿಂದ ಹುಟ್ಟಿರುವ ಅಂಧಕಾರವನ್ನು ನಾಶಪಡಿಸುವೆನು. ಅರ್ಜುನ ಕೇಳಿದನು, ನೀನು ಪರಬ್ರಹ್ಮ ಪರಂಧಾಮ ಪರಮ ಪವಿತ್ರನು ಜನ್ಮರಹಿತನು ಆದಿದೇವನು ಅಲೌಕಿಕ ಮೂಲ ಪುರುಷನು ಸರ್ವವ್ಯಾಪಿಯೂ. ಹಾಗೆಂದು ಎಲ್ಲ ಋಷಿಗಳು ನಾರದ ಅಸಿತ ದೇವಲ ವ್ಯಾಸರು ಹೇಳುವರು, ಹಾಗೆಯೇ ನೀನು ಸಹ ಹೇಳುತ್ತಿರುವೆ. ಹೇ ಅಚ್ಯುತ, ನೀನು ಹೇಳುವುದೆಲ್ಲ ಸತ್ಯವೆಂದು ತಿಳಿಯುತ್ತೇನೆ ಕೇಶವ. ಹೇ ಭಗವಂತ, ನಿನ್ನ ವ್ಯಕ್ತಿತ್ವವನು ದೇವತೆಗಳಾಗಲಿ ದಾನವರಾಗಲಿ ತಿಳಿಯಲಾರರು. ನೀನು ದೇವದೇವನು, ಜೀವಿಗಳ ಹುಟ್ಟಿಗೆ ಕಾರಣನು, ಜೀವಿಗಳ ಹಾಗೂ ಜಗದ ಒಡೆಯನು. ನಿನ್ನ ಶಕ್ತಿಯಿಂದ ನಿನ್ನನ್ನು ನೀನೊಬ್ಬನೇ ಅರ್ಥ ಮಾಡಿಕೊಳ್ಳಬಲ್ಲೆ. ಹೇ ಪುರುಷೋತ್ತಮ, ಹೇ ಭಗವಂತ, ನೀನು ಯಾವ ವಿಭೂತಿಗಳಿಂದ ಈ ವಿಶ್ವವನ್ನೆಲ್ಲ ವ್ಯಾಪಿಸಿರುವಿಯೋ ಆ ವಿಭೂತಿಗಳ ಬಗ್ಗೆ ಹೇಳಲು
ನೀನೊಬ್ಬನೇ ಸಮರ್ಥ, ಅವುಗಳನ್ನು ಪೂರ್ತಿಯಾಗಿ ಹೇಳು. ಯಾವ ಪ್ರಕಾರ ಚಿಂತನೆ ಮಾಡಿ ನಿನ್ನನ್ನು ತಿಳಿಯಲು ಸಾಧ್ಯ? ಯಾವ ಯಾವ ನಿನ್ನ ರೂಪಗಳನ್ನು ಧ್ಯಾನಿಸಲಿ ಹೇ ಯೋಗೇಶ್ವರ? ಜನಾರ್ದನ ನಿನ್ನ ವಿಭೂತಿಯನು ಯೋಗ ಶಕ್ತಿಯನು ಮತ್ತೊಮ್ಮೆ ವಿಸ್ತಾರವಾಗಿ ಹೇಳು. ನಿನ್ನ ಅಮೃತದಂತ ಮಾತುಗಳನ್ನು ಎಷ್ಟು ಕೇಳಿದರೂ ಸಾಕು ಎನ್ನಿಸುವುದಿಲ್ಲ. ಭಗವಂತ ಹೇಳಿದನು, ಹೇ ಕುರುಶ್ರೇಷ್ಠ, ನನ್ನ ವಿಭೂತಿಗಳ ವಿಸ್ತಾರಕ್ಕೆ ಮಿತಿಯೇ ಇಲ್ಲ. ಮುಖ್ಯವಾದವುಗಳನ್ನು ಮಾತ್ರ ಹೇಳುವೆನು, ಅವುಗಳನ್ನು ಕೇಳು. ಎಲ್ಲ ಜೀವಿಗಳ ಹೃದಯಗಳಲ್ಲಿ ಇರುವ ಆತ್ಮ ನಾನು ಹೇ ಗುಡಾಕೇಶಿ. ಎಲ್ಲ ಜೀವಿಗಳ ಆದಿ ಅಂತ್ಯ ಹಾಗೂ ಮಧ್ಯ ಸಹ ನಾನು. ಹೇ ಅರ್ಜುನ, ನಾನು ಆದಿತ್ಯರಲ್ಲಿ ವಿಷ್ಣು, ವೃಷ್ಣಿವಂಶಿಯರಲ್ಲಿ ಕೃಷ್ಣ, ದೈತ್ಯರಲ್ಲಿ ಪ್ರಹ್ಲಾದ, ದೇವತೆಗಳಲ್ಲಿ ಇಂದ್ರ, ಸೃಷ್ಟಿಕರ್ತರಲ್ಲಿ ಬ್ರಹ್ಮ, ಪುರೋಹಿತರಲ್ಲಿ ಬೃಹಸ್ಪತಿ, ವೇದಗಳಲ್ಲಿ ಸಾಮವೇದ, ವಾದಿಗಳಲ್ಲಿ ವಾದಶಕ್ತಿ, ಆಯುಧಗಳಲ್ಲಿ ವಜ್ರಾಯುಧ, ಕುದುರೆಗಳಲ್ಲಿ ಉಚ್ಚೈಶ್ರವ, ದೇವರ್ಷಿಗಳಲ್ಲಿ ನಾರದ, ಮಹರ್ಷಿಗಳಲ್ಲಿ ಭೃಗು, ಮನುಷ್ಯರಲ್ಲಿ ಅರಸು, ಋಷಿಗಳಲ್ಲಿ ವ್ಯಾಸ, ಇಂದ್ರಿಯಗಳಲ್ಲಿ ಮನಸ್ಸು, ಛಂದಸ್ಸುಗಳಲ್ಲಿ ಗಾಯತ್ರಿ, ಸಮಾಸಗಳಲ್ಲಿ ದ್ವಂದ್ವ, ಮಾಸಗಳಲ್ಲಿ ಮಾರ್ಗಶಿರ, ವಸುಗಳಲ್ಲಿ ಅಗ್ನಿ, ಸರ್ಪಗಳಲ್ಲಿ ವಾಸುಕಿ, ಯಕ್ಷರಾಕ್ಷಸರಲ್ಲಿ ಕುಬೇರ, ಅಕ್ಷರಗಳಲ್ಲಿ ಅಕಾರ, ನಕ್ಷತ್ರಗಳಲ್ಲಿ ಚಂದ್ರ, ವೃಕ್ಷಗಳಲ್ಲಿ ಅಶ್ವತ್ಥ, ಪಕ್ಷಿಗಳಲ್ಲಿ ಗರುಡ, ಆನೆಗಳಲ್ಲಿ ಐರಾವತ, ಋತುಗಳಲ್ಲಿ ವಸಂತ, ಜ್ಯೋತಿಗಳಲ್ಲಿ ಆದಿತ್ಯ, ಸೇನಾಪತಿಗಳಲ್ಲಿ ಕಾರ್ತಿಕೇಯ, ಶಿಖರಗಳಲ್ಲಿ ಮೇರು, ಜಲಜಂತುಗಳಲ್ಲಿ ಮಕರ, ಮರುತರಲ್ಲಿ ಮರೀಚಿ, ಸ್ಥಿರವಾದವುಗಳಲ್ಲಿ ಹಿಮಾಲಯ, ರುದ್ರರಲ್ಲಿ ಶಂಕರ, ಶಬ್ದಗಳಲ್ಲಿ ಓಂಕಾರ, ಮುನಿಸಿದ್ದರಲ್ಲಿ ಕಪಿಲ, ನದಿಗಳಲ್ಲಿ ಗಂಗೆ, ಜಲಾಶಯಗಳಲ್ಲಿ ಸಾಗರ, ನಾಗರಲ್ಲಿ ಶೇಷ, ಮೃಗಗಳಲ್ಲಿ ಸಿಂಹ, ಸಂತಾನೋತ್ಪತ್ತಿಯಲ್ಲಿ ಕಾಮದೇವ, ಗೋವುಗಳಲ್ಲಿ ಕಾಮಧೇನು, ಶಸ್ತ್ರಧಾರಿಗಳಲ್ಲಿ ರಾಮ, ಸಾಮಗಳಲ್ಲಿ ಬೃಹತ್ ಸಾಮ, ದಂಡಿಸುವವರಲ್ಲಿ ಯಮ, ಪಾಂಡವರಲ್ಲಿ ಧನಂಜಯ, ಜ್ಞಾನಿಗಳಲ್ಲಿ ಜ್ಞಾನ, ಜ್ಞಾನಗಳಲ್ಲಿ ಆತ್ಮಜ್ಞಾನ, ಯಜ್ಞಗಳಲ್ಲಿ ಜಪ, ಪ್ರಾಣಿಗಳಲ್ಲಿ ಚೇತನ, ಗಂಧರ್ವರಲ್ಲಿ ಚಿತ್ರರಥ, ಪಿತೃಗಳಲ್ಲಿ ಹರ್ಯಾಮ, ಪವಿತ್ರಗೊಳಿಸುವವರಲ್ಲಿ ವಾಯು, ಚಿಂತಕರಲ್ಲಿ ಶುಕ್ರಾಚಾರ್ಯ, ಹೇ ಅರ್ಜುನ, ಜಲಚರಗಳ ಒಡೆಯ ವರುಣ ನಾನು, ಗಣನೆ ಮಾಡುವವರಲ್ಲಿ ಸಮಯ ನಾನು, ಮುಂದೆ ಹುಟ್ಟುವುದೆಲ್ಲವೂ ನಾನು, ಸರ್ವಭಕ್ಷಕ ಮೃತ್ಯು ನಾನು, ವ್ಯವಸಾಯದಲ್ಲಿ ಜಯ ನಾನು,
ಜಯ ಅರಸು ಅವರಲಿ ನೀತಿ ನಾನು, ಮೋಸದಾಟದಲ್ಲಿ ಜೂಜಾಟ ನಾನು, ರಹಸ್ಯಗಳಲ್ಲಿ ಮೌನ ನಾನು, ತೇಜಸ್ವಿಗಳ ತೇಜಸ್ಸು ನಾನು, ಸಾತ್ವಿಕರಲ್ಲಿ ಸತ್ವಗುಣ ನಾನು, ದಮನ ಮಾಡುವವರಲ್ಲಿ ಶಿಕ್ಷೆ ನಾನು, ಬಲಿಷ್ಠರಲ್ಲಿ ಬಲ ನಾನು, ಕ್ಷಯವಾಗದ ಕಾಲ ನಾನು, ವಿರಾಟ ಸ್ವರೂಪಿ ನಾನು, ಸ್ತ್ರೀಯರಲ್ಲಿ ಕೀರ್ತಿ ಶ್ರೀ ವಾಕು ಸ್ಮೃತಿ. ಶ್ರೀ ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗ. ಅರ್ಜುನ ಕೇಳಿದನು, ಜನಾರ್ದನ, ಜ್ಞಾನ ಮಾರ್ಗವು ಕರ್ಮ ಮಾರ್ಗಕ್ಕಿಂತ ಉತ್ತಮವಾದರೆ ನನ್ನನ್ನು ಈ ಘೋರವಾದ ಯುದ್ಧ ಮಾಡಲು ಏಕೆ ಉತ್ತೇಜಿಸುತ್ತಿಹೇ? ನಾನು ಸಂದಿಗ್ಧಾರ್ಥದ ಈ ಮಾತುಗಳಿಂದ ಭ್ರಾಂತಿಗೊಂಡಿದ್ದೇನೆ. ನನಗೆ ಶ್ರೇಷ್ಠ ಮಾರ್ಗ ಯಾವುದೆಂದು ನಿಶ್ಚಿತವಾಗಿ ತಿಳಿಸು ಕೇಶವ. ಭಗವಂತ ಹೇಳಿದನು, ಪಾಪರಹಿತನಾದ ಅರ್ಜುನ, ನಾನು ಆಗಲೇ ಹೇಳಿದಂತೆ ಈ ಪ್ರಪಂಚದಲ್ಲಿ ನೀ ಪಡೆಯಬಹುದು ಆತ್ಮ ಸಾಕ್ಷಾತ್ಕಾರ ಜ್ಞಾನದಿಂದಲೂ ಕರ್ಮದಿಂದಲೂ. ಕರ್ಮ ಮಾಡದಿರುವುದರಿಂದ ಕರ್ಮದಿಂದ ಬಿಡುಗಡೆ ಇಲ್ಲ, ವೈರಾಗ್ಯದಿಂದ ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯವಿಲ್ಲ. ಪ್ರತಿಯೊಬ್ಬನು ಏನು ಮಾಡದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬನು ಪ್ರಕೃತಿಗೆ ಅನುಗುಣವಾಗಿ ಕರ್ಮ ಮಾಡಲೇಬೇಕು. ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸಿದರೂ ಕೌಂತೆಯ ಮನಸ್ಸಿನಲ್ಲಿ ಕರ್ಮೇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ತೋರುವವನನು ಕಪಟಿ ಎನ್ನುವರು. ಕರ್ಮೇಂದ್ರಿಯಗಳನ್ನು ಮನಸ್ಸಿನಿಂದ ನಿಯಂತ್ರಿಸಿ ಕರ್ಮಯೋಗದಲ್ಲಿ ಅನಾಸಕ್ತನಾಗಿ ತೊಡಗುವವನು ಉತ್ತಮನು. ಕರ್ಮ ಮಾಡದಿರುವುದಕ್ಕಿಂತ ನಿಯಮಿತ ಕರ್ಮ ಮಾಡುವುದು ಉತ್ತಮ. ಕರ್ಮ ಮಾಡದಿರುವುದರಿಂದ ಜೀವನ ಯಾತ್ರೆ ಸಹ ನಡೆಯಲಾರದು. ಯಜ್ಞದ ಸಲುವಾಗಿ ಮಾಡಿದ ಕರ್ಮಕ್ಕೆ ಬಂಧನಗಳಿಲ್ಲ. ಅರ್ಜುನ ಬಂಧನಗಳಿಂದ ಮುಕ್ತನಾಗಿ ಕರ್ಮವ ಮಾಡು. ಜೀವಿಗಳ ಜೊತೆ ಯಜ್ಞವ ಸೃಷ್ಟಿಸಿದ ಪ್ರಜಾಪತಿಯು ನೀವುಗಳು ಈ ಯಜ್ಞದಿಂದ ಇಷ್ಟ ಕಾಮನೆಗಳನ್ನು ಸಾಧಿಸಿರಿ ಎಂದು ಸಿರಿದನು. ನಿಮ್ಮನ್ನು ತೃಪ್ತಿಪಡಿಸುವರು ಯಜ್ಞದಿಂದ ತೃಪ್ತರಾದ ದೇವತೆಗಳು. ಸಮೃದ್ಧಿಯಾಗುವುದು ಈ ತೆರದ ಪರಸ್ಪರ ಸಹಕಾರದಿಂದ. ಜೀವನದ ಅಗತ್ಯಗಳನ್ನು ನೀಡುವರು ಯಜ್ಞದಿಂದ ತೃಪ್ತರಾದ ದೇವತೆಗಳು. ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ಕಳ್ಳನು. ಯಜ್ಞನಿಗೆ ಅರ್ಪಿತ ಆಹಾರ ಶೇಷವನ್ನು ತಿಂದವರು ಪಾಪಮುಕ್ತರು. ಅರ್ಜುನ ಸ್ವಂತಕ್ಕಾಗಿ ಆಹಾರ ಪಾಕ ಮಾಡುವವರು ಪಾಪಿಗಳು. ಬೆಳೆಯುವವು ಜೀವಿಗಳು ಧಾನ್ಯಗಳಿಂದ, ಧಾನ್ಯಗಳು ಮಳೆಯಿಂದ, ಮಳೆಯಾಗುವುದು ಯಜ್ಞಾಚರಣೆಯಿಂದ, ಯಜ್ಞವು ಒಳ್ಳೆಯ ಕರ್ಮಗಳಿಂದ.
ವೇದಗಳಿಂದ ಉತ್ಪತ್ತಿಯಾಗಿ ಅದು ಕರ್ಮವು, ವೇದಗಳು ಪರಬ್ರಹ್ಮನಿಂದ ಅದಕ್ಕೆ ತಿಳಿದುಕೋ. ಪರಬ್ರಹ್ಮನು ಯಜ್ಞದಲ್ಲಿ ನೆಲೆಸಿರುವನೆಂದು ಚೆನ್ನಾಗಿ ಸ್ಥಾಪಿತವಾದ ಈ ಚಕ್ರವನ್ನು ಆಚರಿಸದವನು ಪಾಪಿ. ಪಾರ್ಥ, ಮಾನವ ಇಂದ್ರಿಯ ತೃಪ್ತಿಗಾಗಿ ಜೀವಿಸಿದರೆ ಅವನ ಜೀವನ ವ್ಯರ್ಥ. ಆತ್ಮದಲ್ಲಿ ಸುಖವನ್ನು ಕಾಣುವ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಜೀವಿಸುವ, ಆತ್ಮದಿಂದ ಪೂರ್ಣ ತೃಪ್ತನಾದವನಿಗೆ ಕರ್ತವ್ಯದ ಅವಶ್ಯಕತೆ ಇರುವುದಿಲ್ಲ. ಯಾವ ಉದ್ದೇಶವಿರುವುದಿಲ್ಲ ಮುಕ್ತನಿಗೆ ಕರ್ಮ ಮಾಡಲು ಮಾಡದಿರಲು, ಯಾವ ಉದ್ದೇಶವಿರುವುದಿಲ್ಲ ಅವನಿಗೆ ಪರರಾಶ್ರಯ ಪಡೆಯಲು. ಆದುದರಿಂದ ಅನಾಸಕ್ತನಾಗಿ ನಿರಂತರವಾಗಿ ಕರ್ಮ ಮಾಡು. ಇದರಿಂದ ಹೊಂದುವನು ಮನುಷ್ಯನು ಪರಮಸ್ಥಿತಿಯನು. ಜನಕನಂತಹ ರಾಜರು ಪರಿಪೂರ್ಣತೆಯನ್ನು ಪಡೆದರು ಕರ್ಮದಿಂದ. ಜನಸಾಮಾನ್ಯರ ತಿಳಿವಳಿಕೆಗಾದರೂ ನೀನು ಕರ್ಮಗಳನ್ನು ಮಾಡಲೇಬೇಕು. ಅನುಸರಿಸುವರು ಜನಸಾಮಾನ್ಯರು ಶ್ರೇಷ್ಠರು ಮಾಡುವುದನ್ನು, ತನ್ನ ಕಾರ್ಯಗಳಿಂದ ಶ್ರೇಷ್ಠನು ತೋರಿದ ಪ್ರಮಾಣ ಪ್ರಪಂಚ ಆಚರಿಸುವುದು. ನಾನು ಮಾಡುವುದು ಪಡೆಯುವುದು ಯಾವುದೂ ಇಲ್ಲ ಈ ಮೂರು ಲೋಕಗಳಲ್ಲಿ. ನಾನು ಆದರೂ ಮಾಡುತ್ತಿದ್ದೇನೆ ನನ್ನ ನಿಯಮಿತ ಕರ್ಮಗಳನ್ನು. ಹೇ ಕೌಂತೇಯ, ನಿರತನಾಗದಿದ್ದಲ್ಲಿ ನಾನು ನನ್ನ ನಿಯಮಿತ ಕರ್ಮಗಳಲ್ಲಿ ಅನುಸರಿಸುವರು ಜನರು ನನ್ನ ಮಾರ್ಗಗಳನ್ನೇ. ಅರ್ಜುನ, ಕಾರಣವಾಗುವೆನು ನಾನು ಜನರ ಹಾಗೂ ಲೋಕಗಳ ನಾಶಕ್ಕೆ. ಪರಿಕ್ಷಣವು ನಾನು ನನ್ನ ನಿಯಮಿತ ಕರ್ಮಗಳಲ್ಲಿ ತೊಡಗಿರದಿದ್ದಲ್ಲಿ ಅಜ್ಞಾನಿಗಳು ಫಲಾಪೇಕ್ಷೆಯಲ್ಲಿ ಕರ್ಮಗಳನ್ನು ಮಾಡುವ ತೆರದಿ ಈ ಜ್ಞಾನಿಗಳು ಫಲಾಪೇಕ್ಷೆಯಿಲ್ಲದೆ ಕರ್ಮಗಳನ್ನು ಮಾಡಲಿ ಲೋಕೋದ್ಧಾರಕ್ಕೆ. ಕರ್ತವ್ಯಗಳಲ್ಲಿ ತೊಡಗಿದ ಅಜ್ಞಾನಿಗಳ ಬುದ್ಧಿ ಕಲಕದೆ ಸ್ವತಃ ಕರ್ಮಗಳ ಆಚರಿಸುತ್ತ ವಿದ್ವಾಂಸರು ಬದಲಾವಣೆ ತರಲಿ ಅಜ್ಞಾನಿಗಳಲ್ಲಿ. ಮಾಡುವವು ಕಾರ್ಯಗಳನ್ನು ಪ್ರಕೃತಿಯ ತ್ರಿಗುಣಗಳು ಎಲ್ಲ ರೀತಿಯಲ್ಲಿ ಮಾಡುವವ ತಾನೆಂದು ತಿಳಿಯುವನು ಮೂಢನಾದ ಅಹಂಕಾರಿ. ಹೇ ಮಹಾಬಾಹು, ತ್ರಿಗುಣಗಳ ಸತ್ಯ ತಿಳಿದವರು ತೊಡಗಿಸುವುದಿಲ್ಲ ಮನಸ್ಸನು ಕರ್ಮಗಳಲ್ಲಿ, ಇಂದ್ರಿಯಗಳು ಇಂದ್ರಿಯ ವಿಷಯಗಳಲ್ಲಿ ತೊಡಗಿರುವವೆಂದು ತಿಳಿದು. ಭೌತಿಕ ಗುಣಗಳಿಂದ ಮೂಢರಾದವರು ಮಾಡುವರು ಕರ್ಮಗಳನ್ನು ಐಹಿಕ ಧ್ಯೇಯಕ್ಕಾಗಿ. ಆತ್ಮ ಸಾಕ್ಷಾತ್ಕಾರ ಹೊಂದಿದವರು ಅವರನ್ನು ವಿಚಲಿತಗೊಳಿಸಬಾರದು. ನನ್ನನ್ನು ಸಂಪೂರ್ಣವಾಗಿ ಅರಿತು ಫಲಾಪೇಕ್ಷೆ ಇಲ್ಲದೆ ಒಡತನ ಭಾವವಿಲ್ಲದೆ ನನಗೆ ಎಲ್ಲ ಕರ್ಮಗಳನ್ನು ಅರ್ಪಿಸಿ ನಿರುತ್ಸಾಹನಾಗದೆ ಯುದ್ಧ ಮಾಡು. ನನ್ನ ಈ ಬೋಧನೆಗಳನ್ನು ಯಾರು ಶ್ರದ್ಧೆಯಿಂದ ಅಸೂಯೆಯಿಲ್ಲದೆ ಅನುಸರಿಸುವರು ಅವರು ಕರ್ಮ ಬಂಧನದಿಂದ ಮುಕ್ತರಾಗುವರು. ಯಾವನು
ಬೋಧನೆಗಳನ್ನು ಅಸೂಯೆಯಿಂದ ಅನುಸರಿಸುವುದಿಲ್ಲವೋ ಅವನು ಮೂಢನು. ಪರಿಪೂರ್ಣತೆಗಾಗಿ ಅವನು ಪಡುವ ಶ್ರಮಗಳು ವ್ಯರ್ಥ. ಪ್ರಾಣಿಗಳು ಪ್ರಕೃತಿಗೆ ಅನುಗುಣವಾಗಿ ನಡೆಯುತ್ತವೆ, ಜ್ಞಾನಿಗಳು ಸಹ ಹೀಗಿರಲು ನಿಗ್ರಹದ ಫಲವೇನು? ರಾಗದ್ವೇಷಗಳು ಇರುವವು ಇಂದ್ರಿಯ ವಿಷಯಗಳಲ್ಲಿ ಬಾಗಬಾರದು. ಅವುಗಳ ಸೆಳೆತಕ್ಕೆ ಅಡೆತಡೆಗಳು ಅವು ಆತ್ಮ ಸಾಕ್ಷಾತ್ಕಾರಕ್ಕೆ. ಪರಿಪೂರ್ಣ ಪರಧರ್ಮಕ್ಕಿಂತ ಗುಣರಹಿತ ಸ್ವಧರ್ಮವೇ ಮೇಲು. ಮರಣವೂ ಉತ್ತಮವೂ ಸ್ವಧರ್ಮದಲ್ಲಿ ಭಯಂಕರವೂ ಪರಧರ್ಮವೂ. ಅರ್ಜುನ ಕೇಳಿದನು, ವೃಷ್ಣಿಕುಲದ ಕೃಷ್ಣ ಮನುಷ್ಯನು ಯಾವುದರಿಂದ ಪ್ರಚೋದಿತನಾಗಿ ಇಷ್ಟವಿಲ್ಲದೆ ಪಾಪ ಕಾರ್ಯಗಳನ್ನು ಬಲಾತ್ಕಾರವಾಗಿ ಮಾಡುತ್ತಾನೆ? ಭಗವಂತ ಹೇಳಿದನು, ರಜೋಗುಣದಿಂದ ಹುಟ್ಟಿ ಕ್ರೋಧವಾಗಿ ಮಾರ್ಪಡುವ ಪಾಪ ಭರಿತ ಕಾಮವು ಅರ್ಜುನ, ಅದು ಎಲ್ಲವನು ನುಂಗುವ, ಎಲ್ಲವನು ಕಶ್ಮಲಗೊಳಿಸುವ ಜಗದ ಶತ್ರು. ಜ್ಞಾನವನು ಕವಿದಿರುವುದು ಕಾಮವು ಬೆಂಕಿಯನ್ನು ಹೊಗೆ ಕವಿದಂತೆ, ಕನ್ನಡಿಯನು ಧೂಳು ಕವಿದಂತೆ, ಭ್ರೂಣವನು ಗರ್ಭಕೋಶ ಮುಚ್ಚಿದಂತೆ. ಕೌಂತೆಯ ತೃಪ್ತಿಪಡಿಸಲಾಗದ ಪೂರೈಸಲಾಗದ ನಿತ್ಯ ಶತ್ರುವಾದ ಕಾಮಾಗ್ನಿ ಜ್ಞಾನವನು ಆವರಿಸಿರುತ್ತದೆ. ಮನಸ್ಸು ಬುದ್ಧಿ ಇಂದ್ರಿಯಗಳು ಕಾಮಕ್ಕೆ ವಾಸಸ್ಥಾನಗಳು, ಅವುಗಳ ಮೂಲಕ ಜ್ಞಾನವನ್ನು ಆವರಿಸಿ ಕಾಮ ಜೀವಾತ್ಮನನ್ನು ಮೋಹಗೊಳಿಸುವುದು. ಅದಕ್ಕೆ ತಡೆ ಮೊದಲು ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪ ಸಂಕೇತವಾದ ಕಾಮವನು, ಅದು ಆತ್ಮ ಸಾಕ್ಷಾತ್ಕಾರವನು ಜ್ಞಾನವನ್ನು ನಾಶ ಮಾಡುವಂತಹದು. ಹೇ ಪುರುಷ ಶ್ರೇಷ್ಠ ಅನ್ನುವರು ಇಂದ್ರಿಯಗಳು ಶ್ರೇಷ್ಠ ಎಂದು, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಮನಸ್ಸಿಗಿಂತ ಶ್ರೇಷ್ಠವು ಬುದ್ಧಿ, ಬುದ್ಧಿಗಿಂತ ಶ್ರೇಷ್ಠವು ಆತ್ಮವು. ಹೇ ಮಹಾಬಾಹು, ಬುದ್ಧಿಗಿಂತ ಆತ್ಮವು ಹೆಚ್ಚೆಂದು ತಿಳಿದು ಹೇ ಪಾರ್ಥ ಬಂಧಿಸಿ ಮನಸ್ಸನು ಆಧ್ಯಾತ್ಮಿಕ ಶಕ್ತಿಯಿಂದ ಗೆಲ್ಲಲು ಕಷ್ಟವಾದ ಕಾಮವೆಂಬ ವೈರಿಯನು. ಇಲ್ಲಿಗೆ ಭಗವದ್ಗೀತೆಯ 3ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಭಗವಂತ ಹೇಳಿದನು, ಮೇಲೆ ಬೇರು ಕೆಳಗೆ ಕೊಂಬೆ ಇರುವ ಶಾಶ್ವತ ಅಶ್ವತ್ಥವು ಸಂಸಾರ ವೃಕ್ಷವು, ಎಲೆಗಳ ದರ ವೇದಗಳ ಛಂದಸ್ಸುಗಳು. ತಿಳಿದವನಿದನು ವೇದಗಳ ತಿಳಿದವನು, ಕೆಳಗೂ ಮೇಲೂ ಚಾಚಿಕೊಂಡ ಕೊಂಬೆಗಳಿಗೆ ತ್ರಿಗುಣಗಳೇ ಆಹಾರ, ಚಿಗುರಲೇ ಇಂದ್ರಿಯ ವಿಷಯಗಳು, ಕೆಳಮುಖವಾದ ಗಂಟು ಗಂಟಾದ ಬೇರುಗಳು ಮನುಷ್ಯನ ಬಂಧಿಸುವ ಕರ್ಮಪಾಶಗಳು.
ಬುಡ ಆದಿಯಂತ್ಯಗಳಿರದ ಈ ವೃಕ್ಷದ ರೂಪಾಕಾರಗಳು ಗೊತ್ತಿಲ್ಲ. ಕಡಿದು ಹಾಕು ಬೇರು ಬಿಟ್ಟಿರುವ ಈ ಸಂಸಾರ ವೃಕ್ಷವ ವೈರಾಗ್ಯ ಶಸ್ತ್ರದಿಂದ ಪದಯಾವದನು ತಲುಪಿದರೆ ಮತ್ತೆ ಮರುಳಿ ಬಾರರು. ಅದನ್ನು ಹುಡುಕಬೇಕು ಆದಿಯಾದ ಅವನಿಗೆ ಶರಣು ಹೋಗು. ಸೃಷ್ಟಿಯೆಲ್ಲವೂ ಅವನಿಂದಲೇ ಎಂದು ತಿಳಿದು ಗೆದ್ದು ಅಹಂಕಾರ ಮೋಹ ಕಾಮ ಸಂಘದೋಷ ಸುಖ ದುಃಖ ದ್ವಂದ್ವಗಳನ್ನು ಆಧ್ಯಾತ್ಮದಲ್ಲಿ ನಿರತನಾದವನು ಹೊಂದುವನು ಅವಿನಾಶಿಯಾದ ಪರಮ ಪದವ. ಅದೇ ನನ್ನ ಪರಮಧಾಮ ಯಾವುದನ್ನು ಪಡೆದು ನರರು ಮರಳಿಬಾರರು. ಅದನ್ನು ಸೂರ್ಯ ಚಂದ್ರ ಅಗ್ನಿಯರು ಪ್ರಕಾಶಿಸಲಾರರು. ಅರ್ಜುನ ನನ್ನ ಒಂದು ಅಂಶವಾದ ಲೋಕದಲ್ಲಿರುವ ಸನಾತನ ಜೀವಿಯು ಮನಸ್ಸನ್ನು ಸೇರಿಸಿ ಪ್ರಕೃತಿಯಲ್ಲಿರುವ ಆರು ಇಂದ್ರಿಯಗಳನ್ನು ಆಕರ್ಷಿಸುವನು. ಸುಗಂಧ ವಸ್ತುಗಳಲ್ಲಿ ಇರುವ ಗಂಧವನು ಗಾಳಿಯು ಸಾಗಿಸುವ ಹಾಗೆ ಸಾಗಿಸುವನು. ಜೀವಾತ್ಮ ಇಂದ್ರಿಯಗಳನ್ನು ಹಳೆಯ ದೇಹದಿಂದ ಹೊಸ ದೇಹಕ್ಕೆ ಆ ನವ ಶರೀರದಲ್ಲಿದ್ದು ಜೀವಾತ್ಮ ಕಿವಿ ಚರ್ಮ ಮೂಗು ನಾಲಿಗೆ ಕಣ್ಣು ಮನಸ್ಸುಗಳ ಸಹಾಯದಿಂದ ವಿಷಯಗಳನ್ನು ಅನುಭವಿಸುವನು. ಶರೀರ ತ್ಯಜಿಸುವುದು ಶರೀರದಲ್ಲಿರುವುದು ತ್ರಿಗುಣಗಳ ಮುಖಾಂತರ ವಿಷಯಗಳ ಅನುಭವಿಸುವುದು. ಅರಿಯಲಾರರು ಅಜ್ಞಾನಿಗಳು ಜ್ಞಾನಿಗಳಿಗೆ ಮಾತ್ರ ಇದು ಸಾಧ್ಯ. ಅರ್ಜುನ ಪ್ರಯತ್ನದಿಂದ ಯೋಗಿಗಳು ತಮ್ಮಲ್ಲಿರುವ ಆತ್ಮವನ್ನು ನೋಡುವರು. ಪ್ರಯತ್ನ ಪಟ್ಟರು ಚಿತ್ತ ಶುದ್ಧಿರದ ಅಜ್ಞಾನಿಗಳು ಇದನ್ನು ನೋಡಲಾರರು. ಜಗವೆಲ್ಲ ಪ್ರಕಾಶಪಡಿಸುವ ಪ್ರಭಾಕರನಲ್ಲಿರುವ ತೇಜಸ್ಸು ಅಗ್ನಿಚಂದ್ರರಲ್ಲಿ ಇರುವ ತೇಜಸ್ಸು ನನ್ನ ತೇಜಸ್ಸೆಂದು ತಿಳಿ ಅರ್ಜುನ. ಪ್ರವೇಶಿಸಿ ಭೂಲೋಕವ ಕಾಪಾಡುವೆನು ಜೀವರಾಶಿಗಳನ್ನು ಸರ್ವ ಸಸ್ಯ ರಾಶಿಗಳನ್ನು ಪೋಷಿಸುವೆನು ರಸವೃದ್ಧಿಸುವ ಶಶಿಯಾಗಿ. ಪ್ರಾಣಿಗಳಲ್ಲಿರುವ ಜಠರಾಗ್ನಿ ನಾನು ಪ್ರಾಣಾಪಾನಗಳೊಡನೆ ಕೂಡಿ ಜೀರ್ಣ ಮಾಡುವೆನು ಚತುರ್ವಿಧ ಆಹಾರಗಳನ್ನು. ಇರುವೆನ ಸರ್ವರ ಹೃದಯದಲ್ಲಿ ಮರೆವು ನೆನಪು ಜ್ಞಾನಗಳು ನನ್ನಿಂದ ವೇದಗಳ ಅರಿತವ ವೇದಗಳಿಂದ ಅರಿತುಕೊಳ್ಳಬೇಕಾದವನಾನು ವೇದಾಂತ ಬರೆದವನು ನಾನು. ಇಬ್ಬರು ಪುರುಷರು ಈ ಜಗದಲ್ಲಿ ಒಬ್ಬ ನಾಶವಾಗುವ ಸರ್ವಭೂತ ಇನ್ನೊಬ್ಬ ನಾಶವಾಗದ ಪ್ರಕೃತಿ. ಇರುವನು ಬೇರೊಬ್ಬ ಪರಮಾತ್ಮನೆಂದು ಕರೆಯಲಾದ ಉತ್ತಮ ಪುರುಷನು ಮೂರು ಲೋಕಗಳ ಪ್ರವೇಶಿಸಿ ಎಲ್ಲರನ್ನೂ ಸಂರಕ್ಷಿಸುವ ಆ ಈಶ್ವರ ಅವಿನಾಶಿ. ಕ್ಷರಾಕ್ಷರ ವಸ್ತುಗಳಿಗೆ ಅತೀತನಾದ ನನಗೆ ಪುರುಷೋತ್ತಮನೆಂದು ಹೆಸರು ಲೋಕದಲ್ಲಿ ವೇದದಲ್ಲಿ. ಈ ಬಗೆ ಹೇಳಲಾದ ನನ್ನನ್ನು ಸಂದೇಹವಿಲ್ಲದೆ
ಪುರುಷೋತ್ತಮನೆಂದು ತಿಳಿದವನು ಜ್ಞಾನಿಯು. ಹೇ ಭಾರತ, ಅವನು ನನ್ನಲ್ಲಿ ಮನಸ್ಸಿಟ್ಟು ಸಂಪೂರ್ಣವಾಗಿ ನನ್ನನ್ನು ಭಜಿಸುವನು. ಅತ್ಯಂತ ರಹಸ್ಯವಾದ ಶಾಸ್ತ್ರವನ್ನು ಹೇಳಿರುವೆನು. ಹೇ ಪಾಪರಹಿತನಾದ ಭಾರತನೇ, ಕೃತಕೃತ್ಯ ಹಾಗೂ ಜ್ಞಾನಿಯಾಗುವನು. ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡವನು. ಶ್ರೀ ಭಗವದ್ಗೀತೆಯ 15ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಭಗವಂತ ಹೇಳಿದನು, ನನ್ನನ್ನು ಆಶ್ರಯಿಸಿ ನನ್ನಲ್ಲಿ ಮನಸ್ಸಿಟ್ಟು ಯೋಗ ಮಾಡಿದರೆ ಪಾರ್ಥ, ಹೇಗೆ ನನ್ನನ್ನು ಸಂಪೂರ್ಣವಾಗಿ ನಿಸ್ಸಂಶಯವಾಗಿ ಅರಿಯಬಹುದೆನ್ನುವುದನ್ನು ಕೇಳು. ವಿವರಿಸುವೆನು ನಾನು ನಿನಗೆ ವಿಜ್ಞಾನ ಸಹಿತವಾದ ಜ್ಞಾನವನ್ನು. ಯಾವುದನ್ನು ತಿಳಿದ ಮೇಲೆ ತಿಳಿಯಲು ಬೇರೆ ಏನೂ ಇರುವುದಿಲ್ಲ. ಸಾವಿರಾರು ಜನರುಗಳಲ್ಲಿ ಒಬ್ಬನು ಪ್ರಯತ್ನಿಸುವನು ಸಿದ್ಧಿಗಾಗಿ, ಅವರುಗಳಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ತಿಳಿಯುವನು. ಮನಸ್ಸು, ಬುದ್ಧಿ, ಅಹಂಕಾರ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಇವು ನನ್ನ ಭೌತಿಕ ಪ್ರಕೃತಿಯ 8 ಭಿನ್ನ ರೂಪಗಳು. ಅರ್ಜುನ, ಈ ಭೌತಿಕ ಪ್ರಕೃತಿಗೆ ಭಿನ್ನವಾದ ಶ್ರೇಷ್ಠವಾದ ಬೇರೆ ಶಕ್ತಿ ಇದೆ. ಈ ಜೀವಿಗಳೊಳಗೊಂಡ ಆ ಶಕ್ತಿಯು ಭೌತಿಕ ಪ್ರಕೃತಿಗಳನ್ನು ಬಳಸುವುದು. ಜಗದ ಎಲ್ಲ ಜೀವಿಗಳ ಹುಟ್ಟಿಗೆ ನನ್ನ ಉಭಯ ಪ್ರಕೃತಿಗಳೇ ಕಾರಣ. ಜಗದ ಹುಟ್ಟಿಗೆ ಲಯಕ್ಕೆ ನಾನೇ ಕಾರಣನು. ಧನಂಜಯ, ನನಗಿಂತ ಶ್ರೇಷ್ಠವಾದುದು ಬೇರೆ ಯಾವುದೂ ಇಲ್ಲ. ಪೋಣಿಸಲ್ಪಟ್ಟಿರುವ ಮಣಿಗಳಂತೆ ಜಗವೆಲ್ಲವೂ ನನ್ನಲ್ಲಿ ಸೇರಿಕೊಂಡಿದೆ. ಹೇ ಕೌಂತೇಯ, ನೀರಿನ ರುಚಿ ನಾನು, ಪುರುಷರ ಪೌರುಷ ರವಿಶಶಿಯರ ಪ್ರಕಾಶ ನಾನು, ಆಕಾಶದಲ್ಲಿರುವ ಶಬ್ದ ನಾನು, ಸರ್ವ ವೇದಗಳಲ್ಲಿರುವ ಓಂಕಾರ ನಾನು, ಪೃಥ್ವಿಯಲ್ಲಿರುವ ಸುಗಂಧ ನಾನೇ, ಅಗ್ನಿಯಲ್ಲಿರುವ ತೇಜಸ್ಸು ನಾನೇ, ಭೂತಗಳಲ್ಲಿರುವ ಜೀವ ನಾನೇ, ತಪಸ್ವಿಗಳಲ್ಲಿರುವ ತಪಸ್ಸು ನಾನೇ, ಜ್ಞಾನಿಗಳಲ್ಲಿರುವ ಜ್ಞಾನ ನಾನೇ, ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನೇ, ಪ್ರಾಣಿಗಳ ಜನ್ಮಕ್ಕೆ ಮೂಲ ಬೀಜ ನಾನೇ ಧನಂಜಯ. ನಾನೇ ಬಲಶಾಲಿಗಳಲ್ಲಿರುವ ಕಾಮರಾಗರಹಿತ ಬಲ, ನಾನೇ ಪ್ರಾಣಿಗಳಲ್ಲಿರುವ ಧರ್ಮವಿರುದ್ಧವಲ್ಲದ ಕಾಮ. ಜನ್ಮ ತಾಳಿದವು ಸಾತ್ವಿಕ ರಾಜಸ ತಾಮಸ ಗುಣಗಳು ನನ್ನಿಂದ, ನಾನು ಅವುಗಳಲ್ಲಿ ಇಲ್ಲವಾದರೂ ಅವುಗಳು ನನ್ನ ಅಧೀನ. ಗುಣತ್ರಯಗಳಿಂದ ಮೋಹಿತವಾದ ಈ ಜಗತ್ತು ಗುಣಾತೀತನಾದ ನಾಶರಹಿತನಾದ ನನ್ನನ್ನು ತಿಳಿಯುತ್ತಿಲ್ಲ.
ದಾಟುವುದು ಕಷ್ಟ. ತ್ರಿಗುಣಗಳಿಂದಾಗಿರುವ ನನ್ನ ದೈವಿ ಮಾಯೆಯನು ದಾಟುವರು ನನ್ನಲ್ಲಿ ಶರಣು ಹೊಂದಿದವರು. ದುಷ್ಟರು ಮೂಢರು ಅಧಮರು ಅಸುರರು ಅಜ್ಞಾನಿಗಳು ಇಷ್ಟಪಡುವುದಿಲ್ಲ ನನ್ನಲ್ಲಿ ಶರಣಾಗತರಾಗಲು. ದುಃಖಿ ಧನಾರ್ಥಿ ಜ್ಞಾನಿ ಜಿಜ್ಞಾಸು ಈ ನಾಲ್ಕು ಪ್ರಕಾರದವರು ಭಕ್ತಿಯಿಂದ ಎನ್ನನ್ನು ಭಜಿಸುವವರು ಭರತ ಶ್ರೇಷ್ಠ ಅರ್ಜುನ. ಅವರುಗಳಲ್ಲಿ ಏಕ ಭಕ್ತಿಯು ನಿತ್ಯಯುಕ್ತನೂ ಆದ ಜ್ಞಾನಿಯೂ ಶ್ರೇಷ್ಠನು. ಅವನಿಗೆ ನಾನು ಅತ್ಯಂತ ಪ್ರಿಯನು ಅವನು ನನಗೆ ಪ್ರಿಯನು. ಈ ನಾಲ್ವರೆಲ್ಲರೂ ಉದಾರರೇ ಆದರೆ ಜ್ಞಾನಿ ನನ್ನ ಆತ್ಮನೆಂದು ನನ್ನ ಮತ. ನಾನೇ ಪರಮಗತಿಯೆಂದು ತಿಳಿದು ಅವನು ನನ್ನನ್ನು ಆಶ್ರಯಿಸುತ್ತಾನೆ. ಅನೇಕ ಜನ್ಮಗಳ ನಂತರ ನಾನೇ ವಾಸುದೇವನೆಂದು ತಿಳಿದು ಜ್ಞಾನಿ ಶರಣಾಗತನಾಗುವನು. ಕಾಣಲು ಇಂಥ ಮಹಾತ್ಮರು ದುರ್ಲಭ. ಬೇರೆ ಬೇರೆ ಆಸೆಗಳಿಂದ ಜ್ಞಾನವನ್ನು ಕಳೆದುಕೊಂಡವರು ಬೇರೆ ಬೇರೆ ದೇವತೆಗಳಿಗೆ ಮೊರೆ ಹೋಗುವರು. ಅನ್ಯ ನಿಯಮಗಳನ್ನು ಅನುಸರಿಸುವರು ತಮ್ಮ ಗುಣಕ್ಕನುಗುಣವಾಗಿ. ಯಾವ ದೇವತಾ ಮೂರ್ತಿಯನ್ನು ಭಕ್ತನು ಅರ್ಚಿಸಲು ಇಚ್ಛಿಸುವನು ಆ ದೇವತೆಯಲ್ಲಿ ಅವನ ಅಚಲ ಶ್ರದ್ಧೆಯನ್ನು ಸ್ಥಿರಗೊಳಿಸುವೆನು ನಾನು. ಆ ಭಕ್ತನು ಶ್ರದ್ಧೆವುಳ್ಳವನಾಗಿ ಆ ದೇವತೆಯನ್ನು ಪೂಜಿಸುವನು. ಅಭೀಷ್ಟ ವಸ್ತುಗಳನ್ನು ಆ ದೇವತೆಯ ಮೂಲಕ ನಾನೇ ಕೊಡುವೆನು. ದೇವತೆಗಳನ್ನು ಆರಾಧಿಸುವವರು ದೇವಲೋಕ ಸೇರುವರು. ಕೇವಲ ನನ್ನ ಭಕ್ತರು ನನ್ನನ್ನು ಸೇರುವರು. ಅಲ್ಪ ಬುದ್ಧಿಯವರಿಗೆ ಅಲ್ಪ ಫಲ. ನಿರಾಕಾರನಾದ ನಾನು ಆಕಾರ ಹೊಂದಿದೆನೆಂದು ಅಲ್ಪಮತಿಗಳು ತಿಳಿಯುತ್ತಾರೆ. ಪರಮಶ್ರೇಷ್ಠನಾದ ನಾಶವಿಲ್ಲದ ನನ್ನನ್ನು ಅವರು ತಿಳಿಯದವರಾಗಿದ್ದಾರೆ. ನಾನು ಯೋಗ ಮಾಯೆಯಿಂದ ಯಾರಿಗೂ ತಿಳಿಯದಂತೆ ಇದ್ದೇನೆ. ನಾನು ಜನ್ಮರಹಿತನು ಅಕ್ಷಯನು. ಅಜ್ಞಾನದಲ್ಲಿ ಮುಳುಗಿದ ಈ ಲೋಕ ಅರಿಯದಿದನು. ಅರ್ಜುನ ಹಿಂದೆ ಇದ್ದ ಈಗ ಇರುವ ಮುಂದೆ ಬರುವ ಎಲ್ಲ ಈ ಜೀವಿಗಳನ್ನು ನಾ ಬಲ್ಲೆ. ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಎಲೈ ಭರತನೇ ಇಚ್ಛಾದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಪ್ರಾಣಿಗಳು ಹುಟ್ಟಿಂದಲೇ ಭ್ರಾಂತಿಗೊಂಡಿರುತ್ತವೆ. ಯಾವನ ಪಾಪಗಳು ನಾಶವಾಗಿ ಪುಣ್ಯ ಕರ್ಮಗಳನ್ನು ಮಾಡುತ್ತಿದ್ದಾನೆಯೋ ಅವನು ದ್ವಂದ್ವಗಳಿಂದ ಮುಕ್ತನಾಗಿ ದೃಢ ಮನಸ್ಸಿನಿಂದ ನನ್ನನ್ನು ಭಜಿಸುವನು. ಮರಣ ಮುಪ್ಪುಗಳಿಂದ ಮುಕ್ತಿಗಾಗಿ ನನ್ನಲ್ಲಿ ಶರಣಾಗತನಾದವನು ಪರಬ್ರಹ್ಮನ ಆಧ್ಯಾತ್ಮ ಹಾಗೂ ಕರ್ಮಗಳ ವಿಚಾರಗಳನ್ನು ಬಲ್ಲವನು. ಯಾರು ನನ್ನನ್ನು ಅಧಿಭೂತ ಅಧಿದೈವ ಅಧಿಯಜ್ಞನೆಂದು ತಿಳಿಯುವರೋ ಮರಣ ಕಾಲದಲ್ಲಿ ಕೂಡ ನನ್ನಲ್ಲಿ
ಮನಸ್ಸಿಟ್ಟು ನನ್ನನ್ನು ಅರಿಯಬಲ್ಲರು. ಇಲ್ಲಿಗೆ ಭಗವದ್ಗೀತೆಯ 7ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಅರ್ಜುನ ಹೇಳಿದನು, ನನ್ನನ್ನು ಅನುಗ್ರಹಿಸಲು ಹೇಳಿದ ಪರಮ ರಹಸ್ಯವಾದ ಆಧ್ಯಾತ್ಮದ ಉಪದೇಶ ನನ್ನನ್ನು ಮೋಹದಿಂದ ಬಿಡುಗಡೆ ಮಾಡಿದೆ. ಹೇ ಮಧುಸೂದನ, ಹೇ ಕಮಲನಯನನೇ, ಪ್ರಾಣಿಗಳ ಉತ್ಪತ್ತಿ ಲಯಗಳನ್ನು ಮತ್ತು ಅಕ್ಷಯವಾದ ನಿನ್ನ ಮಹಿಮೆಗಳನ್ನು ವಿವರದಲ್ಲಿ ಕೇಳಿದೆನು. ಪುರುಷೋತ್ತಮ, ನೀನು ಹೇಳಿದ್ದು ಯಥಾರ್ಥವಾಗಿದೆ. ಅದಕ್ಕೆ ಹೇ ಪರಮೇಶ್ವರ, ನಿನ್ನ ಐಶ್ವರ್ಯ ರೂಪವನ್ನು ಪ್ರತ್ಯಕ್ಷವಾಗಿ ನೋಡುವ ಬಯಕೆ. ನಿನ್ನ ಐಶ್ವರ್ಯ ರೂಪವನ್ನು ನಾ ನೋಡಲು ಶಕ್ಯನಾದರೆ ನಿನ್ನ ಅವಿನಾಶಿ ರೂಪವನ್ನು ತೋರಿಸು ಹೇ ಯೋಗೇಶ್ವರ. ಭಗವಂತ ಹೇಳಿದನು, ಹೇ ಪಾರ್ಥ, ನನ್ನ ದಿವ್ಯವಾದ ನೂರಾರು ಸಾವಿರಾರು ಬಣ್ಣ ಬಣ್ಣದ ರೂಪಗಳನ್ನು ಬಗೆ ಬಗೆಯ ಆಕೃತಿಗಳಲ್ಲಿ ನೋಡು. ನೋಡು ಆದಿತ್ಯರನು, ವಸುಗಳನು, ಅಶ್ವನಿ ಕುಮಾರರನು, ರುದ್ರ ಮರುತರನು, ನೋಡಿರದ ಅನೇಕ ಆಶ್ಚರ್ಯಗಳನ್ನು ನೋಡು ಅರ್ಜುನ. ನನ್ನ ದೇಹದೊಂದು ಭಾಗದಲ್ಲಿ ಸಕಲ ಜಗವ ಚರಾಚರ ವಸ್ತುಗಳ ಜೊತೆ ನೋಡು. ಇನ್ನೇನು ನೋಡಲು ಬಯಸುವೆಯೋ ಅದನ್ನೆಲ್ಲವನ್ನೂ ನೋಡು ಗುಡಾಕೇಶಿ. ನೋಡಲಾರೆ ನೀನು ಎನ್ನನ್ನು ನಿನ್ನ ಸಾಧಾರಣ ಕಣ್ಣುಗಳಿಂದ ಕೊಡುವೆನು ದಿವ್ಯ ದೃಷ್ಟಿಯನು. ಎನ್ನ ಐಶ್ವರ್ಯ ರೂಪ ನೋಡಲು. ಸಂಜಯ ಹೇಳಿದನು, ರಾಜನೇ, ಮಹಾಯೋಗೇಶ್ವರನಾದ ಹರಿಯು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ಐಶ್ವರ್ಯ ರೂಪವನ್ನು ತೋರಿಸಿದನು. ಅನೇಕ ಬಾಹುಮುಖ ಕಣ್ಣುಗಳುಳ್ಳ, ಅನೇಕ ಅದ್ಭುತ ನೋಟಗಳುಳ್ಳ, ಅನೇಕ ದಿವ್ಯ ಆಭರಣ ಅಲಂಕೃತ ಅನೇಕ ಆಯುಧಗಳನ್ನು ಎತ್ತಿ ಹಿಡಿದ, ದಿವ್ಯ ಹಾರಗಳನ್ನು ವಸ್ತ್ರಗಳನ್ನು ಧರಿಸಿರುವ, ದಿವ್ಯ ಗಂಧವನ್ನು ಲೇಪಿಸಿಕೊಂಡಿರುವ, ಸರ್ವ ದಿಕ್ಕುಗಳಲ್ಲಿ ಮುಖವಿರುವ ಅನಂತ ಆಶ್ಚರ್ಯಕರ ವಿಶ್ವರೂಪವನ್ನು ನೋಡಿದನು. ಆಕಾಶದಲ್ಲಿ ಒಂದೇ ಸಮಯದಲ್ಲಿ ಸಹಸ್ರ ಸೂರ್ಯರು ಉದಯಿಸಿದರೆ ಉಂಟಾಗುವ ಪ್ರಕಾಶ ಪ್ರಾಯಶಃ ಆ ವಿಶ್ವರೂಪಿಯ ಪ್ರಕಾಶಕ್ಕೆ ಸಮವಾಗಬಹುದೇನು? ಆ ಸಮಯದಲ್ಲಿ ಅರ್ಜುನ ಬೇರೆ ಬೇರೆ ಜಗತ್ತುಗಳನ್ನು ವಿಶ್ವರೂಪದ ಒಂದೇ ಒಂದು ಭಾಗದಲ್ಲಿ ನೋಡಿದನು. ನಂತರ ವಿಸ್ಮಿತನಾಗಿ ಸಂತೋಷದಿಂದ ರೋಮಾಂಚನಗೊಂಡ ಕೌಂತೇಯ ಶಿರಬಾಗಿಸಿ ಕೈ ಜೋಡಿಸಿ
ನಮಸ್ಕಾರ ಮಾಡಿ ಇಂತೆಂದನು. ಅರ್ಜುನ ಹೇಳಿದನು, ನಿನ್ನಲ್ಲಿ ಎಲ್ಲ ಜೀವರಾಶಿ ಋಷಿ ದೇವತೆಗಳನು ಕಮಲಾಸನನಾದ ಬ್ರಹ್ಮನನು ನಾನು ನೋಡುತ್ತಿದ್ದೇನೆ. ಶಿವನನು ಹಾಗೂ ಸರ್ಪಗಳನು ಕಾಣುತ್ತಿದ್ದೇನೆ. ನಿನ್ನ ಆದಿಯಂತ್ಯ ಮಧ್ಯಗಳು ಕಾಣದ ವಿಶ್ವರೂಪದಲ್ಲಿ ಹೇ ವಿಶ್ವೇಶ್ವರ ಅನೇಕ ಬಾಹು ಉದರ ಮುಖ ಕಣ್ಣುಗಳುಳ್ಳ ಅನಂತ ರೂಪಗಳನ್ನು ಕಾಣುತ್ತಿದ್ದೇನೆ. ನೋಡುತ್ತಿರುವೆನು ಎಲ್ಲ ಕಡೆಗಳಲ್ಲಿ ಗದೆ ಕಿರೀಟ ಚಕ್ರಗಳನ್ನು ಧರಿಸಿದ ನೋಡಲಾಗದ ಪ್ರಮೇಯ ಪ್ರಕಾಶದ ಸೂರ್ಯಾಗ್ನಿಗಳಿದ್ದ ನಿನ್ನ ಗಣಿತ ರೂಪಗಳನ್ನು ನೀನೇ ತಿಳಿದುಕೊಳ್ಳಬೇಕಾದ ಪರಬ್ರಹ್ಮ. ನೀನೇ ಜಗತ್ತಿನ ಮೂಲ ಆಧಾರ. ನೀನೇ ಧರ್ಮರಕ್ಷಕ ಅವಿನಾಶಿ ಸನಾತನ ಪುರುಷ ನೀನೇ ಎಂದು ತಿಳಿದಿರುವೆನು. ಆದಿಯಂತ್ಯ ಮಧ್ಯಗಳಿಲ್ಲದ ನಿನಗೆ ಅನಂತ ಬಾಹುಗಳಿದ್ದು ಅನಂತ ಸಾಮರ್ಥ್ಯವಿದ್ದು ಆದಿತ್ಯ ಚಂದ್ರರೇ ಕಣ್ಣುಗಳಾಗಿ ಅಗ್ನಿಯಂತೆ ಪ್ರಜ್ವಲಿಸಿ ನೀನು ಜಗತ್ತಿಗೆ ತಾಪ ಕೊಡುತ್ತಿರುವೆ. ಭೂಮಿ ಸ್ವರ್ಗಗಳ ಅಂತರವನು ಎಲ್ಲ ದಿಕ್ಕುಗಳನ್ನು ಹೇ ಮಹಾತ್ಮ ನೀನು ತುಂಬಿರುವೆ. ಈ ಮೂರು ಲೋಕಗಳು ಭೀತಿಗೊಂಡಿವೆ ನಿನ್ನ ಆಶ್ಚರ್ಯಕರ ಉಗ್ರರೂಪವನು ನೋಡಿ. ನಿನ್ನನ್ನು ದೇವತೆಗಳು ಪ್ರವೇಶಿಸುತ್ತಿದ್ದಾರೆ. ಭಯಭೀತರಾದ ಕೆಲವರು ಸ್ತುತಿಸುತ್ತಿದ್ದಾರೆ. ನಿನ್ನನ್ನು ಮಹರ್ಷಿಗಳು ಹಾಗೂ ಸಿದ್ಧರು ಮಂಗಳವಾಗಲಿ ಎನ್ನುತ್ತಾ ಸ್ತುತಿಸುತ್ತಿದ್ದಾರೆ. ರುದ್ರರು ವಸುಗಳು ಸಾಧ್ಯರು ವಿಶ್ವದೇವತೆಗಳು ಅಶ್ವಿನಿ ಕುಮಾರರು ರಾಕ್ಷಸ ಯಕ್ಷಗಂಧರ್ವರು ಆದಿತ್ಯರು ಮರುತರು ಪಿತೃಗಳು ಸಿದ್ಧರೆಲ್ಲರೂ ನಿನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಅನೇಕ ಮುಖ ಕಣ್ಣು ಬಾಹು ತೊಡೆ ಕಾಲು ಹೊಟ್ಟೆ ವಿಕರಾಳ ಕೋರೆ ಹಲ್ಲುಗಳು ಇರುವ ನಿನ್ನ ಮಹಾನ್ ರೂಪವನ್ನು ನೋಡಿ ಲೋಕಗಳು ಭಯಭೀತವಾಗಿವೆ. ನಾನು ಸಹ ಮಹಾಬಾಹು. ಅನೇಕ ಬಣ್ಣಗಳಿಂದ ಹೊಳೆಯುವ ಆಕಾಶ ಸ್ಪರ್ಶಿಸುತ್ತಿರುವ ತೆರೆದ ಬಾಯಿಗಳಿರುವ ವಿಶಾಲ ಹೊಳೆಯುವ ಕಣ್ಣುಗಳಿರುವ ನಿನ್ನ ರೂಪ ನೋಡಿ ನಾನು ಮಾನಸಿಕ ನೆಮ್ಮದಿ ಧೈರ್ಯ ಕಳೆದುಕೊಂಡಿದ್ದೇನೆ ಹೇ ವಿಷ್ಣು. ಕೋರೆ ಹಲ್ಲುಗಳಿಂದ ವಿಕಾರವಾಗಿ ಪ್ರಳಯಾಗ್ನಿಯಂತೆ ಪ್ರಜ್ವಲಿಸುವ ನಿನ್ನ ಮುಖ ನೋಡಿ ಸಿರಿಹರಿ ನಾನು ದಿಕ್ಕುಗಾಣದವನಾಗಿದ್ದೇನೆ. ದೇವರ ದೇವ ಜಗದಾಧಾರನೆ ಅನುಗ್ರಹಿಸು. ಧೃತರಾಷ್ಟ್ರನ ಮಕ್ಕಳು ಅವರ ರಾಜಮಿತ್ರರು ಆಸೂತ ಪುತ್ರ ಪಿತಾಮಹ ದ್ರೋಣ ಹಾಗೂ ನಮ್ಮ ಕಡೆಯ ಮುಖಂಡರು. ಕೋರೆ ದಾಡಿಯಿಂದ ವಿರೂಪಗೊಂಡ ಭಯಂಕರ ಮುಖಗಳಲ್ಲಿ ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ಕೋರೆ ದಾಡಿಯಲ್ಲಿ ಸಿಕ್ಕಿಕೊಂಡು ಕೆಲವರ ತಲೆಗಳು ಜಜ್ಜಿ ಹೋಗಿವೆ. ಹೇಗೆ ತುಂಬಿದ ನದಿಗಳು ಸಮುದ್ರದ ಅಭಿಮುಖವಾಗಿ ಧಾವಿಸಿ ಹರಿಯುವವೋ ಹಾಗೆ ನರಳ
ಎಲ್ಲರೂ ನಿನ್ನ ಪ್ರಜ್ವಲಿಸುವ ಮುಖಗಳಲ್ಲಿ ಪ್ರವೇಶಿಸುತ್ತಿದ್ದಾರೆ. ಹೇಗೆ ದೀಪದ ಹುಳುಗಳು ತಮ್ಮ ನಾಶಕ್ಕಾಗಿ ಬೆಂಕಿಯನ್ನು ಅತಿ ವೇಗದಲ್ಲಿ ಪ್ರವೇಶಿಸುವವೋ, ಹಾಗೆ ಈ ಲೋಕದ ಜನರು ತಮ್ಮ ನಾಶಕ್ಕಾಗಿ ನಿನ್ನ ಮುಖಗಳನ್ನು ಪ್ರವೇಶಿಸುತ್ತಿದ್ದಾರೆ. ಹೇ ವಿಷ್ಣು, ಸಕಲ ಲೋಕಗಳನ್ನು ನೀನು ಚಪ್ಪರಿಸಿ ನುಂಗುತ್ತಿರುವೆ. ಈ ವಿಶ್ವವೆಲ್ಲ ನಿನ್ನ ಉಗ್ರವಾದ ತೇಜಸ್ಸಿನಿಂದ ದಹಿಸುತ್ತಿದೆ. ಹೇ ದೇವಶ್ರೇಷ್ಠನೇ, ಉಗ್ರರೂಪಿಯಾದ ನೀನು ಯಾರು? ನಿನಗೆ ನಮಸ್ಕಾರಗಳು. ಆದಿಪುರುಷನಾದ ನಿನ್ನ ಉದ್ದೇಶ ನಾನರಿಯೇ, ಯಥಾರ್ಥವ ತಿಳಿಯಲಾರೆ ಪ್ರಸನ್ನನಾಗು. ಭಗವಂತ ಹೇಳಿದನು, ಲೋಕಗಳನ್ನು ಮುನ್ನುಗ್ಗಿ ನಾಶ ಮಾಡಲು ತೊಡಗಿರುವ ಮಹಾಕಾಲ ನಾನು. ಎರಡು ಪಕ್ಷದ ಯೋಧರು ನಿನ್ನವರ ಹೊರತಾಗಿ ನೀನು ಯುದ್ಧ ಮಾಡದಿದ್ದರೂ ಉಳಿಯುವುದಿಲ್ಲ. ಹೇ ಸವ್ಯಸಾಚಿ, ಎದ್ದೇಳು, ಯುದ್ಧದಲ್ಲಿ ಗೆದ್ದು ಕೀರ್ತಿ ಗಳಿಸಿ ರಾಜ್ಯವನ್ನು ಭೋಗಿಸು. ಈ ಶತ್ರುಗಳೆಲ್ಲ ಆಗಲೇ ನನ್ನಿಂದ ಹತಗೊಂಡಿದ್ದಾರೆ, ನೀನು ನಿಮಿತ್ತ ಮಾತ್ರ. ನನ್ನಿಂದಾಗಲೇ ಭೀಷ್ಮ, ದ್ರೋಣ, ಕರ್ಣ, ಜಯದ್ರಥ ಹಾಗೂ ವೀರರನೇಕರು ಹತರಾಗಿದ್ದಾರೆ. ನೀನು ಹೆದರದೆ ಯುದ್ಧ ಮಾಡು, ನಿಸ್ಸಂದೇಹವಾಗಿ ಜಯ ನಿನ್ನದು ಅರ್ಜುನ. ಸಂಜಯ ಹೇಳಿದನು, ಕೇಶವನ ಮಾತನ್ನು ಕೇಳಿದ ಕಿರೀಟಿ ಕೈ ಮುಗಿದು ನಮಸ್ಕಾರ ಮಾಡುತ್ತಾ ವಾಸುದೇವನಿಗೆ ನಡುಗುತ್ತ ಗದ್ಗದ ಕಂಠದಿಂದ ಈ ರೀತಿ ಹೇಳಿದನು, ಋಷಿಕೇಶ, ಉಚಿತವು ನಿನ್ನ ಅನುಗ್ರಹ ಪಡೆದ ಜಗವು ನಿನ್ನ ನಾಮಗುಣ ಸಂಕೀರ್ತನೆಯಿಂದ ಹರ್ಷಿಸುತ್ತಿರುವುದು, ಸಿದ್ಧರು ನಮಸ್ಕರಿಸುವುದು, ಭಯಗೊಂಡ ರಾಕ್ಷಸರು ಓಡುತ್ತಿರುವುದು. ಪರಮ ಸೃಷ್ಟಿಕರ್ತ ಬ್ರಹ್ಮನಿಗೆ ಆದಿ ಹಾಗೂ ಶ್ರೇಷ್ಠನೂ ಆದ ನಿನಗೆ ಯಾರು ನಮಸ್ಕರಿಸರು? ಯಾರು ಸತ್ ಅಸತ್ಗಳ ಅತೀತನೋ ಅವನೇ ನೀನು. ಹೇ ಅನಂತ ದೇವೇಶ, ಜಗನ್ನಿವಾಸ, ಆದಿದೇವ, ಪುರಾಣ ಪುರುಷ, ತಿಳಿದವನು ತಿಳಿಯಬೇಕಾದವನು ನೀನೇ. ಜಗಕ್ಕೆ ಆಧಾರ ನೀನು, ಪರಂಧಾಮನೇ, ಅನಂತರೂಪನೇ, ಜಗವೆಲ್ಲ ನೀಯಾವರಿಸಿರುವೆ. ಯಮ ನೀನು, ಬ್ರಹ್ಮ, ಅಗ್ನಿ, ವಾಯು, ವರುಣ, ಚಂದ್ರ ನೀನು, ಬ್ರಹ್ಮನಿಗೆ ತಂದೆ ನೀನು. ನಮಸ್ಕಾರ ನಮಸ್ಕಾರ, ಪದೇ ಪದೇ ಸಾವಿರಾರು ನಮಸ್ಕಾರಗಳು ನಿನಗೆ. ನಮಸ್ಕಾರ ಹಿಂದಿನಿಂದ, ನಮಸ್ಕಾರ ಮುಂದಿನಿಂದ, ನಮಸ್ಕಾರ ಎಲ್ಲ ಕಡೆಗಳಿಂದ. ಅಮಿತ ಬಲಶಾಲಿಯು ಅನಂತನೂ ಆದ ನೀನು, ಜಗವೆಲ್ಲ ವ್ಯಾಪಿಸಿರುವೆ, ಸರ್ವವು ನೀನೇ. ನೀನು ನನ್ನ ಸಖನೆಂದು ತಿಳಿದು ನಿನ್ನನ್ನು ಕೃಷ್ಣ ಯಾದವ ಮಿತ್ರನೆಂದು ಸಂಬೋಧಿಸಿದೆ. ನಿನ್ನ ಮಹಿಮೆ ಅರಿಯದೆ ಪ್ರೇಮದಲ್ಲಿ ಭೋಜನ ಮಾಡುವಾಗ, ಮಲಗಿದಾಗ, ಇಬ್ಬರಿದ್ದಾಗ, ವಿನೋದದಲ್ಲಿದ್ದಾಗ, ಇತರರ ಸಮ್ಮುಖದಲ್ಲಿ ಅನೇಕ ಬಾರಿ
ಹಾಸ್ಯ ಮಾಡಿದೆ. ನನ್ನ ಈ ಅಪರಾಧಗಳಿಗೆ ಕ್ಷಮೀರಲಿ ಹೇ ಅಚ್ಯುತ. ಸಮಸ್ತ ಚರಾಚರ ಲೋಕಕ್ಕೆ ನೀನು ಗುರು ಪಿತ ಪೂಜನೀಯ. ಮೂರು ಲೋಕಗಳಲ್ಲಿ ಅಮಿತ ಪ್ರಭಾವದ ನಿನಗೆ ಸಮಾನರಾರು ಇಲ್ಲ. ಇನ್ನು ಮಿಗಿಲಾದವರು ಹೇಗೆ ಸಾಧ್ಯ? ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪ್ರಸನ್ನನಾಗೆಂದು ಬೇಡುವೆನು. ಹೇ ಈಶ್ವರ, ನೀನು ಪಿತನು ಮಗನ ಮಿತ್ರನು ಸಖನ ಪ್ರೇಯಸಿ ಪ್ರಿಯಕರನ. ಅಪರಾಧಗಳನ್ನು ಮನ್ನಿಸುವಂತೆ ಮನ್ನಿಸು ನನ್ನನ್ನು. ಹೇ ದೇವಾದಿದೇವ, ಹಿಂದೆಂದೂ ನೋಡಿರದ ನಿನ್ನ ವಿಶ್ವರೂಪ ನೋಡಿ ಹರ್ಷಿಸುತ್ತಿದ್ದೇನೆ. ಆದರೂ ಮನಸ್ಸು ತಳ್ಳಣಿಸುತ್ತಿದೆ. ಹೇ ಜಗದಾಶ್ರಯ, ನಿನ್ನ ದೇವರೂಪ ತೋರಿ ಪ್ರಸನ್ನನಾಗು. ಕಿರೀಟವ ಧರಿಸಿದ ಗದೆ ಚಕ್ರಗಳನ್ನು ಹಿಡಿದಿರುವ ಚತುರ್ಭುಜ ರೂಪದ ಸಿರಿಹರಿಯನು ನೋಡಲು ಇಚ್ಛಿಸುತ್ತಿದ್ದೇನೆ. ಪ್ರಸನ್ನನಾಗು ಹೇ ವಿಶ್ವರೂಪಿ. ಭಗವಂತ ಹೇಳಿದನು, ಅಂತವಿರದ ಹಿಂದೆ ಯಾರೂ ನೋಡಿರದ ಆದಿಯಾದ ತೇಜೋಮಯಿ ವಿಶ್ವರೂಪವನು ಕೌಂತೆಯ ನನ್ನ ಯೋಗ ಶಕ್ತಿಯಿಂದ ನಿನ್ನನ್ನು ಅನುಗ್ರಹಿಸಲು ತೋರಿಸಿದೆನು. ಗುರುಶ್ರೇಷ್ಠನೇ, ವೇದಾಭ್ಯಾಸ ಯಜ್ಞಾಚರಣೆ ಕ್ರಿಯೆ ದಾನ ಉಗ್ರ ತಪಗಳಿಂದಾಗಲಿ ಈ ವಿರಾಟ ರೂಪವನು ನರಲೋಕದಲ್ಲಿ ನಿನ್ನ ಹೊರತು ಬೇರೆ ಯಾರೂ ನೋಡಲಾರರು. ನನ್ನ ಈ ಘೋರ ರೂಪ ನೋಡಿ ಭಯದಿಂದ ಮನಃಶಾಂತಿ ಕಳೆದುಕೊಳ್ಳಬೇಡ. ನನ್ನ ಹಿಂದಿನ ರೂಪವನು ಆನಂದದಿಂದ ಶಾಂತ ಚಿತ್ತದಿಂದ ನೋಡು ಅರ್ಜುನ. ಸಂಜಯ ಹೇಳಿದನು, ಈ ರೀತಿ ಹೇಳಿದ ವಾಸುದೇವನು ಮೊದಲು ನಾರಾಯಣ ರೂಪವನು ಸೌಮ್ಯ ನರ ರೂಪವನು ನಂತರದಲ್ಲಿ ತೋರಿಸಿ ಅರ್ಜುನನನು ಸಂತೈಸಿದನು. ಅರ್ಜುನ ಹೇಳಿದನು, ಜನಾರ್ದನ, ನಿನ್ನ ಸೌಮ್ಯ ಮಾನವ ರೂಪ ನೋಡಿ ಶಾಂತನಾಗಿ ನನ್ನ ಸ್ವಾಭಾವಿಕ ಸ್ಥಿತಿಯನ್ನು ಪುನಃ ಪಡೆದುಕೊಂಡಿದ್ದೇನೆ. ಭಗವಂತ ಹೇಳಿದನು, ನನ್ನ ಯಾವ ರೂಪವ ನೋಡಲು ದೇವತೆಗಳು ತವಕಿಸುವರು ನನ್ನ ದುರ್ಲಭ ರೂಪವನು ನೀನು ನೋಡಿರುವೆ ಅರ್ಜುನ. ನನ್ನನ್ನು ಯಾವ ರೂಪದಲ್ಲಿ ನೀನು ನೋಡಿದೆಯೋ ಆ ರೂಪವನು ದಾನ ತಪ ವೇದಾಭ್ಯಾಸ ಯಜ್ಞಗಳಿಂದಾಗಲಿ ನೋಡಲು ಸಾಧ್ಯವಿಲ್ಲ. ಅನನ್ಯ ಭಕ್ತಿಯಿಂದ ಮಾತ್ರವೇ ಹೇ ಶತ್ರು ಸಂಹಾರಕ ಅರ್ಜುನನೇ ನನ್ನನ್ನು ಅರ್ಥ ಮಾಡಿಕೊಳ್ಳಲು ನೋಡಲು ಪಡೆಯಲು ಸಾಧ್ಯ. ಸರ್ವ ಕರ್ಮಗಳನ್ನು ನನಗಾಗಿ ಮಾಡಿ ಸರ್ವ ಸಂಘವನ್ನು ವರ್ಜಿಸಿ ಸರ್ವ ಜೀವಿಗಳನ್ನು ದ್ವೇಷಿಸದ ಸರ್ವಶ್ರೇಷ್ಠ ಗುರಿ ನಾನೆಂದು ತಿಳಿದು ಸೇವೆ ಮಾಡುವ ನನ್ನ ಭಕ್ತ ನನ್ನನ್ನು ಸೇರುವನು ಪಾಂಡವ. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 11ನೇ ಅಧ್ಯಾಯ ಮುಗಿಯಿತು.
ಶ್ರೀ ಭಗವದ್ಗೀತೆಯ 17ನೇ ಅಧ್ಯಾಯ ಶುದ್ಧಾತ್ರಯ ವಿಭಾಗ ಯೋಗ. ಅರ್ಜುನ ಕೇಳಿದನು, ತ್ಯಜಿಸಿ ಶಾಸ್ತ್ರವಿಧಿಗಳನ್ನು ಶ್ರದ್ಧೆಯಿಂದ ಪೂಜಿಸುವವರ ಸ್ಥಿತಿಯೇನು? ರಾಜಸವೋ ಸಾತ್ವಿಕವೋ ತಾಮಸವೋ? ಹೇ ಕೃಷ್ಣ, ಭಗವಂತ ಹೇಳಿದನು, ತ್ರಿವಿಧ ಶ್ರದ್ಧೆಗಳು ಹುಟ್ಟಿದವು ಮಾನವನ ಸ್ವಭಾವದಿಂದ. ಅವುಗಳು ಸಾತ್ವಿಕ ರಾಜಸ ತಾಮಸ. ನಾ ಹೇಳುವುದನ್ನು ಕೇಳು. ಮನಸ್ಸಿಗೆ ಅನುಗುಣವಾಗಿರುವುದು ಮಾನವನ ಶ್ರದ್ಧೆಯು. ಮಾನವನು ಅವನ ಶ್ರದ್ಧೆಯ ಸ್ವರೂಪ. ಹೇ ಅರ್ಜುನ, ಸಾತ್ವಿಕರು ಪೂಜಿಸುವರು ದೇವತೆಗಳನ್ನು, ರಾಜಸಿಗಳು ಯಕ್ಷರಾಕ್ಷಸರನು, ಪ್ರೇತ ಭೂತಗಣಗಳನ್ನು, ತಾಮಸಿ ಮನುಷ್ಯರು ಪೂಜಿಸುವರು. ಯಾರು ಡಂಭ ಅಹಂಕಾರ ಕಾಮಾರಾಗ ಬಲಗಳ ಯುಕ್ತರಾಗಿ ಘೋರ ಶಾಸ್ತ್ರ ಸಮ್ಮತವಲ್ಲದ ತಪಗಳನ್ನು ಆಚರಿಸಿ ಶರೀರದಲ್ಲಿರುವ ಇಂದ್ರಿಯಗಳನ್ನು ನಿರ್ಬಲಗೊಳಿಸಿ ಹಾಗೂ ಶರೀರದಲ್ಲಿರುವ ನನ್ನನ್ನು ಹಿಂಸಿಸುವರು. ಅವರು ಆಸೂರಿ ಸ್ವಭಾವದವರು. ಮೂರು ವಿಧಗಳು ಎಲ್ಲರಿಗೂ ಪ್ರಿಯವಾದ ಆಹಾರದಲ್ಲಿ, ಹಾಗೆ ಮೂರು ವಿಧಗಳು ಯಜ್ಞ ತಪಸ್ಸು ದಾನಗಳಲ್ಲಿ. ಆ ಭೇದಗಳನ್ನು ಕೇಳು. ಆರೋಗ್ಯ ಆಯಸ್ಸು ಬುದ್ಧಿ ಬಲ ಸುಖ ಪ್ರೀತಿಗಳ ವೃದ್ಧಿಸುವ ಹೃದಯಕ್ಕೆ ಒಗ್ಗುವ ಸ್ಥಿರವಾಗಿರುವ ರಸಜಿಡ್ಡುಗಳುಳ್ಳ ಆಹಾರ ಸಾತ್ವಿಕರಿಗೆ ಪ್ರೀತಿ ತರುವವು. ಅತಿ ಖಾರ ಕಹಿ ಹುಳಿ ಉಪ್ಪು ಬಿಸಿ ಒಣಗಿದ ಹುರಿದ ದಾಹಕಾರಕ ಆಹಾರಗಳು ಪ್ರೀತಿ ತರುವವು ರಾಜಸರಿಗೆ. ಇವು ದುಃಖ ಚಿಂತೆ ರೋಗಗಳನ್ನು ತರುವವು. ಅಪಕ್ವವಾದ ರುಚಿಯಿಲ್ಲದ ವಾಸನೆಯುಳ್ಳ ಹಳಸಿದ ತಿಂದುಳಿದ ಅಪವಿತ್ರವಾದ ಆಹಾರಗಳು ತಾಮಸರಿಗೆ ಪ್ರಿಯವಾದವು. ಮಾಡಲೇಬೇಕಾದ ಫಲಾಪೇಕ್ಷೆಯಿಲ್ಲದೆ ಶಾಸ್ತ್ರವಿಧಿ ಪ್ರಕಾರ ಮಾಡಿದ ಯಜ್ಞವು ಸಾತ್ವಿಕವೆಂದು ತಿಳಿ. ಅರ್ಜುನ, ಕೇವಲ ಪ್ರದರ್ಶನಕ್ಕಾಗಿ ಅಥವಾ ಫಲಾಪೇಕ್ಷೆಯಿಂದ ಯಜ್ಞವ ಮಾಡಿದರೆ ಅದು ರಾಜಸವೆಂದು ತಿಳಿ. ವಿಧಿಗಳ ಪಾಲಿಸದೆ ಅನ್ನದಾನ ದಕ್ಷಿಣೆ ಮಂತ್ರಗಳಿಲ್ಲದ ಶ್ರದ್ಧೆಯಿಲ್ಲದೆ ಮಾಡಿದ ಯಜ್ಞವು ತಾಮಸವೆಂದು ತಿಳಿ. ದೇವದಿಗ್ವಜ ಜ್ಞಾನಿ ಗುರುಗಳ ಪೂಜೆ ಶುಚಿತ್ವ ಸರಳತೆ ಅಹಿಂಸಾ ಬ್ರಹ್ಮಚರ್ಯ ಇವುಗಳನ್ನು ಶಾರೀರಿಕ ತಪಸ್ಸು ಎಂದು ಹೇಳಲಾಗಿದೆ. ಉದ್ವೇಗಗೊಳಿಸದ ಸತ್ಯಪ್ರಿಯ ಹಿತಕರವಾದ ಮಾತುಗಳು ವೇದಶಾಸ್ತ್ರಗಳ ಅಧ್ಯಯನ ವಾಕು ತಪಸ್ಸು ಎಂದು ಹೇಳಲಾಗಿದೆ. ಮನಸ್ಸಿನ ಪ್ರಸನ್ನತೆ ಶಾಂತ ಸ್ವಭಾವ ಪವಿತ್ರ ಭಾವನೆ ಮೌನ ಮನೋನಿಗ್ರಹ ಇವುಗಳನ್ನು ಮಾನಸಿಕ ತಪಸ್ಸು ಎಂದು ಹೇಳಲಾಗಿದೆ. ಫಲದಾಸೆಯಿಲ್ಲದೆ ಪರಮ ಶ್ರದ್ಧೆಯಿಂದ ನಿಷ್ಕಾಮ ಪುರುಷರು
ಆಚರಿಸುವ ಮೇಲೆ ಹೇಳಿದ ಮೂರು ತಪಸ್ಸುಗಳು ಸಾತ್ವಿಕ ಎಂದು ಹೇಳುತ್ತಾರೆ. ಪೂಜೆ ಮಾನ ಸತ್ಕಾರಗಳ ಬಯಸಿ ಪ್ರದರ್ಶನಕ್ಕಾಗಿ ಮಾಡಿದ ತಪಸ್ಸು ರಾಜಸಿಕವೆನ್ನುವರು. ಇದರ ಫಲಗಳು ವಿರಳ ಅನಿಶ್ಚಿತ. ಅರ್ಜುನ, ಮೂಢರು ಹಠದಿಂದ ತಮಗೆ ತೊಂದರೆ ಮಾಡಿಕೊಂಡು ಇತರರಿಗೆ ಕೇಡು ಮಾಡಲು ಮಾಡಿದ ತಪಸ್ಸು ತಾಮಸ ಎನ್ನುವರು. ಸತ್ಪಾತ್ರನಿಗೆ ಕರ್ತವ್ಯ ಭಾವನೆಯಲ್ಲಿ ಯೋಗ್ಯ ಸಮಯ ಸ್ಥಳಗಳಲ್ಲಿ ಪ್ರತಿಫಲ ಆಶಿಸದೆ ಮಾಡಿದ ದಾನವನು ಸಾತ್ವಿಕವೆಂದು ತಿಳಿ ಮನಸ್ಸಿಲ್ಲದೆ ಪ್ರತಿಫಲ ಅಥವಾ ಫಲಗಳ ಆಸೆಯಿಂದ ದಾನವ ಮಾಡಿದರೆ ಅದು ರಾಜಸಿಕವೆಂದು ಹೇಳುವರು. ಸತ್ಕರಿಸದೆ ತಿರಸ್ಕಾರ ಭಾವದಲ್ಲಿ ಅಪಾತ್ರರಿಗೆ ಅಯೋಗ್ಯ ಸಮಯ ಸ್ಥಳಗಳಲ್ಲಿ ಇತ್ತ ದಾನವು ತಾಮಸವೆಂದು ಹೇಳುವರು. ಓ ಕೌಂತೇಯ, ಪರಬ್ರಹ್ಮನ ಗುರುತಿಸುವರು ಓಂ ತತ್ಸತ್ ಎಂಬ ಮೂರು ಹೆಸರುಗಳಿಂದಲೂ ಸರಿಪಡಿಸಿದರು. ಪೂರ್ವದಲ್ಲಿ ಬ್ರಹ್ಮಣ ವೇದ ಯಜ್ಞಗಳನ್ನು ಅವುಗಳ ಉಚ್ಚರಿಸಿ ಆದುದರಿಂದ ಶಾಸ್ತ್ರಸಮ್ಮತವಾದ ಯಜ್ಞದಾನ ತಪಗಳ ಆಚರಣೆಯನ್ನು ಆಧ್ಯಾತ್ಮವಾದಿಗಳು ಆರಂಭಿಸುವರು. ಓಂ ಎಂಬ ಉಚ್ಚಾರಣೆಯಿಂದ ಪರಬ್ರಹ್ಮನ ತತ್ ಎನ್ನುವ ನಾಮವ ಉಚ್ಚರಿಸುತ್ತಾ ಆಚರಿಸುವರು. ಪರಮಗತಿ ಬಯಸುವವರು ಯಜ್ಞದಾನ ತಪಗಳನ್ನು ಫಲದಾಸೆಯಿಲ್ಲದೆ ಪರಬ್ರಹ್ಮನ ಸತ್ನಾಮವು ಶಾಶ್ವತ ಹಾಗೂ ಒಳ್ಳೆಯದನ್ನು ಸೂಚಿಸುವುದು. ಅರಿತುಕೋ ಅರ್ಜುನ, ಇದು ಶುಭ ಕಾರ್ಯಗಳನ್ನು ಸೂಚಿಸುವುದು. ಯಜ್ಞ ದಾನ ತಪಸ್ಸುಗಳಲ್ಲಿರುವ ಒಳ್ಳೆಯ ಭಾವ ಸತ್. ಅರ್ಜುನ, ಆ ಪರಮಾತ್ಮನಿಗಾಗಿ ಮಾಡಿದ ಕರ್ಮವು ಸತ್. ಶ್ರದ್ಧೆಯಿಲ್ಲದೆ ಮಾಡಿದ ಯಜ್ಞದಾನ ತಪಸ್ಸುಗಳು ಅಸತ್. ಇದಕ್ಕೆ ಇಹ ಪರಗಳೆರಡರಲ್ಲಿಯೂ ಫಲಗಳಿಲ್ಲ ಪಾರ್ಥ. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 17ನೇ ಅಧ್ಯಾಯ ಮುಗಿಯಿತು. ಶ್ರೀ ಭಗವದ್ಗೀತೆಯ 18ನೇ ಅಧ್ಯಾಯ ಮೋಕ್ಷ ಸಂನ್ಯಾಸ ಯೋಗ. ಅರ್ಜುನ ಕೇಳಿದನು, ಯಲೈಕೇಶಿಯ ಸಂಹಾರಕ ಮಹಾಬಾಹು ಋಷಿಕೇಶನೇ, ತಿಳಿ ಹೇಳು ಎನಗೆ ಸಂನ್ಯಾಸ ತ್ಯಾಗಗಳಲ್ಲಿರುವ ಭೇದವ. ಭಗವಂತ ಹೇಳಿದನು, ಕಾಮ್ಯ ಕರ್ಮಗಳನ್ನು ಬಿಡುವುದನು ಸಂನ್ಯಾಸವೆನ್ನುವರು ಕವಿಗಳು. ಕರ್ಮಫಲಗಳನ್ನು ಬಯಸದಿರುವುದನು ತ್ಯಾಗವೆನ್ನುವರು ಜ್ಞಾನಿಗಳು. ತ್ಯಜಿಸಬೇಕು ದೋಷಯುಕ್ತ ಕರ್ಮಗಳನ್ನು ಎಂದು ಹೇಳುವರು ಕೆಲ ವಿದ್ವಾಂಸರು. ಯಜ್ಞದಾನ ತಪಗಳನ್ನು ತ್ಯಜಿಸಬಾರದೆಂದು ಹೇಳುವರು ಇನ್ನೂ ಕೆಲವರು. ಪುರುಷ ಶ್ರೇಷ್ಠ ಭರತನೇ, ತ್ಯಾಗದ ವಿಷಯದಲ್ಲಿ ನನ್ನ ನಿರ್ಧಾರ ಕೇಳು. ಮೂರು ಪ್ರಕಾರಗಳಿವೆ ತ್ಯಾಗದಲ್ಲಿ ಎಂದು ಹೇಳಲಾಗಿದೆ.
ಯಜ್ಞದಾನ ತಪಗಳನ್ನು ಬಿಡಬಾರದು. ಮಾಡಲೇಬೇಕಾದ ಕರ್ತವ್ಯಗಳವು ಯಜ್ಞದಾನ ತಪಗಳು ಪಾವನಗೊಳಿಸುವವು ಪಂಡಿತರನು. ಆದರೆ ಯಜ್ಞದಾನ ತಪಗಳನ್ನು ಫಲಗಳ ಆಸೆಯಿಲ್ಲದೆ ಮಾಡಬೇಕು. ಇದು ಅರ್ಜುನ ನನ್ನ ನಿಶ್ಚಿತವಾದ ಸದಭಿಪ್ರಾಯ. ಭ್ರಾಂತಿಗೊಳಪಟ್ಟು ತ್ಯಜಿಸಕೂಡದು ನಿಯತ ಕರ್ಮಗಳನ್ನು. ಅಂತಹ ತ್ಯಾಗವನ್ನು ತಾಮಸ ತ್ಯಾಗವೆನ್ನುವರು. ಅರ್ಜುನ, ದುಃಖಕರವೋ ಶರೀರಕ್ಕೆ ಕಷ್ಟದಾಯಕವೋ ಎಂದು ತ್ಯಜಿಸಿದ ಕರ್ಮವು ರಾಜಸಿಕ. ಅಂತಹ ತ್ಯಾಗಕ್ಕೆ ಫಲಗಳಿಲ್ಲ. ಆಚರಿಸಿ ನಿಯತ ಕರ್ಮಗಳನ್ನು ಕರ್ತವ್ಯಗಳೆಂದು ಆಚರಿಸಿದವನೆಂಬ ಅಹಂಭಾವ ಕರ್ಮಫಲಗಳ ತ್ಯಾಗವೇ ಸಾತ್ವಿಕ ತ್ಯಾಗ. ಆಸಕ್ತಿ ತೋರನು ಶುಭ ಕರ್ಮಗಳಲ್ಲಿ, ದ್ವೇಷಿಸನು ಅಶುಭ ಕರ್ಮಗಳನ್ನು. ಈ ಸಾತ್ವಿಕ ತ್ಯಾಗಿಯು ಮೇಧಾವಿಯು ಸಂಶಯರಹಿತನೂ ಅವನು. ಶರೀರಧಾರಿ ಮಾನವರಿಂದ ಸಂಪೂರ್ಣವಾಗಿ ಕರ್ಮಗಳನ್ನು ಬಿಡಲು ಸಾಧ್ಯವಿಲ್ಲ. ಯಾರು ಕರ್ಮ ಫಲಗಳನ್ನು ತ್ಯಜಿಸುವರೋ ಅವರನ್ನು ತ್ಯಾಗಿ ಎನ್ನುವರು. ಕರ್ಮಫಲ ಬಿಡದವನಿಗೆ ಮರಣಾನಂತರ ಪ್ರಿಯ ಅಪ್ರಿಯ ಮಿಶ್ರ ಮೂರು ಫಲಗಳು. ಕರ್ಮ ಫಲವ ಬಿಟ್ಟು ಬಿಟ್ಟ ಸಂನ್ಯಾಸಿಗೆ ಯಾವ ಫಲಗಳಿಲ್ಲ. ಕಾರಣಗಳು ಐದು ಸಾಂಖ್ಯಾಶಾಸ್ತ್ರದಲ್ಲಿ ಕರ್ಮ ಸಿದ್ಧಿಗಾಗಿ ಅರಿತುಕೋ ಅವುಗಳನ್ನು ನನ್ನಿಂದ ಹೇ ಮಹಾಬಾಹು. ದೇಹ ಕರ್ತ ಇಂದ್ರಿಯಗಳು ದೈಹಿಕ ಚಟುವಟಿಕೆಗಳು ಮಹಾಬಾಹು, ಇವುಗಳಲ್ಲದೆ ದೈವ ಐದನೇ ಕಾರಣ. ಶರೀರ ಮಾತು ಮನಸ್ಸುಗಳಿಂದ ಶಾಸ್ತ್ರಸಮ್ಮತ ಅಸಮ್ಮತ ಕರ್ಮಗಳನ್ನು ನರನು ಆರಂಭಿಸುವುದಕ್ಕೆ ಇವೇ ಐದು ಕಾರಣಗಳು. ನಿಜ ಸ್ಥಿತಿ ಹೀಗಿರಲು ಆತ್ಮವೊಂದೇ ಕರ್ತೃವೆಂದು ತಿಳಿದವನು ಅರ್ಜುನ ಅವನು ಅಜ್ಞಾನಿ, ಯಥಾರ್ಥವ ಅರಿಯದವನು. ಯಾವನು ನಿರಹಂಕಾರಿಯೋ ಯಾವನ ಬುದ್ಧಿಲಿಪ್ತವಾಗಿಲ್ಲವೋ ಅವನು ಲೋಕವೆಲ್ಲವನು ಕೊಂದರೂ ಕೊಂದವನು ಅವನಲ್ಲ ಪಾಪಲೇಪನವಿಲ್ಲ. ಮೂರು ವಿಧದ ಕರ್ಮ ಪ್ರೇರಕಗಳು ಜ್ಞಾನ ಜ್ಞಾತ ಜ್ಞೇಯ ಕರಣ ಕ್ರಿಯೆ ಕರ್ತೃ, ಇವು ಮೂರು ಕರ್ಮ ಸಂಗ್ರಹಗಳು. ತ್ರಿವಿಧಗಳು ಜ್ಞಾನ ಕರ್ಮ ಕರ್ತೃಗಳಲ್ಲಿ ಗುಣಾನುಸಾರವಾಗಿ ಆ ವಿಧಗಳನ್ನು ಗುಣಶಾಸ್ತ್ರಗಳಲ್ಲಿ ಹೇಳಿದ ಹಾಗೆ ಹೇಳುವೆನು ಕೇಳು. ಬೇರೆ ಬೇರೆ ಜೀವಿಗಳಲ್ಲಿ ಇರುವ ಅಭಿನ್ನ ಅವಿನಾಶಿಯಾದ ಆತ್ಮವು ಒಂದೇ ಎಂದು ಅರಿತ ಜ್ಞಾನವು ಸಾತ್ವಿಕ ಜ್ಞಾನವೆಂದು ತಿಳಿಯಬೇಕು. ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಆತ್ಮಗಳು ಇರುವವು ಎಂದು ಅರಿತ ಜ್ಞಾನವು ರಾಜಸಿಕ ಜ್ಞಾನವೆಂದು ತಿಳಿಯಬೇಕು. ಯಾವ ಜ್ಞಾನವು ಬೇರೆಲ್ಲ ನಿರ್ಲಕ್ಷಿಸಿ ದೇಹವೇ ಸರ್ವಸ್ವವೆಂದು ತಿಳಿಯುವುದೋ, ಯಾವುದು ತುಚ್ಛ ಹಾಗೂ ಅತಾತ್ವಿಕವೋ ಅದು ತಾಮಸ ಜ್ಞಾನ.
ಮಾಡಿದವನು ನಾನಲ್ಲ ಎಂಬ ಭಾವನೆಯಿಂದ ರಾಗದ್ವೇಷ ಫಲದಾಸೆಗಳಿಲ್ಲದೆ ಮಾಡಿದ ನಿಯತ ಕರ್ಮ ಸಾತ್ವಿಕ ಕರ್ಮವೆಂದು ತಿಳಿ ಮಾಡಿದವನು ನಾನೆಂಬ ಅಹಂಕಾರಿ ಫಲಗಳ ಬಯಸಿದ ಭೋಗಿ ಮಾಡಿದ ಶ್ರಮದಾಯಕ ಕರ್ಮವು ರಾಜಸಿಕ ಕರ್ಮವೆಂದು ತಿಳಿ ಹಾನಿ ಹಿಂಸೆ ಸಾಮರ್ಥ್ಯ ಪರಿಣಾಮಗಳ ಆಲೋಚಿಸದೆ ಅಜ್ಞಾನದಿಂದ ಆರಂಭಿಸಿದ ಕರ್ಮ ತಾಮಸ ಕರ್ಮವೆಂದು ತಿಳಿ ಧೈರ್ಯವಂತ ಸಂಗಮುಕ್ತ ನಿರಹಂಕಾರಿ ಮತ್ತು ಉತ್ಸಾಹವುಳ್ಳವನು ಜಯಾಪಜಯ ಸಂತೋಷ ದುಃಖಗಳಿಂದ ವಿಚಲಿತನಾಗದವನು ಸಾತ್ವಿಕ ಕರ್ತೃ ಆಸಕ್ತನು ಫಲದಾಸೆವುಳ್ಳವನು ಲೋಭಿ ಹಿಂಸೆ ಸ್ವಭಾವದವನು ಅಶುಚಿಯು ಸುಖ ದುಃಖಗಳಿಗೆ ಸ್ಪಂದಿಸುವವನು ರಾಜಸಿಕ ಕರ್ತೃ ಅಸಂಕೃತನು ಅಯೋಗ್ಯನು ಆಲಸಿ ಅಹಂಕಾರಿ ಹಠಮಾರಿ ಮೋಸಗಾರನು ಅಳುಬುರಕನು ತಡವಾಗಿ ಕೆಲಸ ಮಾಡುವವನು ತಾಮಸ ಕರ್ತೃ ಬುದ್ಧಿ ಹಾಗೂ ಧೃತಿಗಳಲ್ಲಿ ಗುಣಾನುಸಾರವಾಗಿ ಮೂರು ವಿಧಗಳು ಭೇದಗಳನ್ನು ಬೇರೆ ಬೇರೆಯಾಗಿ ನಿಶೇಷವಾಗಿ ಹೇಳುವೆನು ಕೇಳುಗುಡಾಕೇಶಿ ಬುದ್ಧಿಯ ಪ್ರವೃತ್ತಿ ನಿವೃತ್ತಿ ಕಾರ್ಯ ಕಾರ್ಯ ಭಯ ಭಯ ಬಂಧನ ಮೋಕ್ಷ ವಿಷಯಗಳ ತಿಳಿದಾಗ ಅದು ಸಾತ್ವಿಕ ಬುದ್ಧಿ ಧರ್ಮ ಧರ್ಮ ಕಾರ್ಯ ಕಾರ್ಯಗಳ ವ್ಯತ್ಯಾಸಗಳ ತಿಳಿಯದ ಮತಿಯು ರಾಜಸಿಕವೆಂದು ಹೇಳಲ್ಪಡುತ್ತದೆ ತಮೋಗುಣ ಪ್ರಭಾವದಲ್ಲಿ ಅಧರ್ಮವೇ ಧರ್ಮವೆಂದು ತಿಳಿಯುವ ಸಮಸ್ತಕ್ಕೂ ವಿಪರೀತ ಅರ್ಥ ಮಾಡುವ ಬುದ್ಧಿ ತಾಮಸ ಬುದ್ಧಿ ಇಂದ್ರಿಯ ಕ್ರಿಯೆ ಮನಸ್ಸು ಪ್ರಾಣಗಳನ್ನು ಯೋಗಾಭ್ಯಾಸದಿಂದ ಅಧೀನದಲ್ಲಿಟ್ಟ ದೋಷರಹಿತ ದೃಢತೆಯು ಸಾತ್ವಿಕ ಧೃತಿ ಫಲಗಳನ್ನು ಬಯಸಿ ಧರ್ಮಾರ್ಥ ಕಾಮಗಳನ್ನು ಬಲವಾಗಿ ಸಮರ್ಥಿಸುವ ದೃಢತೆ ರಾಜಸಿಕ ಧೃತಿ ವಿಷಾದ ನಿದ್ರೆ ಶೋಕ ಮದ ಭಯಗಳನ್ನು ಬಿಡನೆಂಬ ದೋಷ ಬುದ್ಧಿ ಉಳ್ಳವನ ದೃಢತೆ ತಾಮಸ ಧೃತಿ ಪಾರ್ಥ ನನ್ನಿಂದ ಕೇಳು ಸುಖದ ಮೂರು ವಿಧಗಳನ್ನು ಸತತ ಅಭ್ಯಾಸದಿಂದ ಯಾವುದು ಸುಖ ಕೊಡುವುದು ದುಃಖ ಕಳೆಯುವುದು ಮೊದಲು ವಿಷವಾಗಿ ಕಂಡರು ಪರಿಣಾಮದಲ್ಲಿ ಅಮೃತವಾಗಿರುವ ಬುದ್ಧಿವಂತಿಕೆಯಿಂದ ಜನಿಸಿದ ಸುಖ ಸಾತ್ವಿಕ ಸುಖ ಭರತ ಶ್ರೇಷ್ಠನೇ ವಿಷಯ ಇಂದ್ರಿಯಗಳ ಸಂಯೋಗದಿಂದ ಜನಿಸಿ ಆರಂಭದಲ್ಲಿ ಅಮೃತದಂತೆ ಕಂಡರು ಕೊನೆಯಲ್ಲಿ ಕಹಿಯಾಗುವ ಸುಖ ರಾಜಸಿಕ ಮೊದಲು ಮೋಹಕವಾಗಿ ಕಂಡು ಪರಿಣಾಮದಲ್ಲೂ ಮೋಹಕವಾಗುವ ನಿದ್ರೆ ಆಲಸ್ಯ ಪ್ರಮಾದಗಳಿಂದ ಜನ್ಮ ತಾಳಿದ ಸುಖ ತಾಮಸ ಪೃಥ್ವಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಹಾಗೂ ದೇವತೆಗಳಲ್ಲಾಗಲಿ ಪಾರ್ಥ ಈ ಮೂರು ಗುಣಗಳಿಂದ ಮುಕ್ತರಾದವರು ಯಾರೂ ಇಲ್ಲ
ದ್ವಿಜ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರ ಕರ್ಮಗಳನ್ನು ಅರ್ಜುನ ಅವರು ಜನ್ಮದಿಂದ ಬಂದ ಗುಣಾನುಸಾರವಾಗಿ ವಿಭಾಗಿಸಲಾಗಿದೆ. ಶಮಾಧಮ ತಪ ಶುಚಿತ್ವ ಸಹನೆ ಸರಳತೆ ಆಸ್ತಿಕತೆ ಜ್ಞಾನ ವಿಜ್ಞಾನಾರ್ಜನೆ ಬ್ರಾಹ್ಮಣರ ಸ್ವಾಭಾವಿಕ ಕರ್ಮಗಳಾಗಿವೆ. ದೃಢತೆ ದಕ್ಷತೆ ದಾನ ಧೈರ್ಯ ಶೌರ್ಯ ಪ್ರತಾಪ ಒಡೆತನ ಭಾವ ಇವು ಕ್ಷತ್ರಿಯರ ಸ್ವಾಭಾವಿಕ ಕರ್ಮಗಳು. ಗೋರಕ್ಷಣೆ ಕೃಷಿ ವ್ಯಾಪಾರ ಇವು ವೈಶ್ಯರ ಸ್ವಾಭಾವಿಕ ಕರ್ಮಗಳು. ಪರಿಚಾರ ಕರ್ಮಗಳು ಶೂದ್ರರ ಸ್ವಾಭಾವಿಕ ಕರ್ಮಗಳು. ಸಿದ್ಧಿಯನ್ನು ಹೊಂದಬಹುದು ನರನು ತನ್ನ ಕರ್ಮಗಳಲ್ಲಿ ನಿರತನಾಗಿ. ಅದನ್ನು ಹೇಗೆ ಹೊಂದುವನು ಎಂಬುದನ್ನು ಕೇಳು. ಜೀವಿಗಳ ಉತ್ಪತ್ತಿಗೆ ಕಾರಣನು ಸಮಸ್ತ ಜಗತ್ತನ್ನು ವ್ಯಾಪಿಸಿದ ದೇವನನು. ಮಾನವ ತನ್ನ ಸ್ವಾಭಾವಿಕ ಕರ್ಮದಿಂದ ಆರಾಧಿಸಿ ಸಿದ್ಧಿ ಪಡೆಯಬಹುದು. ಚೆನ್ನಾಗಿರುವ ಪರಧರ್ಮಕ್ಕಿಂತ ಗುಣರಹಿತ ಸ್ವಧರ್ಮವೇ ಮೇಲು. ಮಾನವ ಸ್ವಧರ್ಮ ಕರ್ಮ ಮಾಡಿದರೆ ಪಾಪಲೇಪನವಿಲ್ಲ. ಹೇ ಗುಡಾಕೇಶಿ, ದೋಷಯುಕ್ತವಾದರೂ ಸ್ವಧರ್ಮ ಬಿಡಬಾರದು. ಹೊಗೆಯಿಂದ ಆವರಿಸಿದ ಬೆಂಕಿಯಂತೆ ಸರ್ವಕರ್ಮಗಳು ದೋಷಗಳಿಂದ ಕೂಡಿವೆ. ಯಾವುದನ್ನು ಹಚ್ಚಿಕೊಳ್ಳದೆ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿದವನು, ಯಾವುದನ್ನು ಬಯಸದೆ ಸಂನ್ಯಾಸದಿಂದ ಪರಮಸಿದ್ಧಿ ಹೊಂದುವನು. ಭರತ ಶ್ರೇಷ್ಠನೇ ಸಿದ್ಧಿಯನ್ನು ಪಡೆದವನು. ಹೇಗೆ ಜ್ಞಾನದ ಪರಮೋನ್ನತವಾದ ಪರಬ್ರಹ್ಮನನು ಹೊಂದುವನು ಹೇಳುವೆನು ಕೇಳು. ಮತಿಯು ಪರಿಶುದ್ಧವಾಗಿ ಧೃತಿಯಿಂದ ಆತ್ಮವನ್ನು ನಿಯಂತ್ರಿಸಿ ಶಬ್ದಾದಿಗಳನ್ನು ವರ್ಜಿಸಿ ಪ್ರೀತಿ ದ್ವೇಷಗಳಿಂದ ಮುಕ್ತನಾಗಿ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಮಾತು ಮನಸ್ಸು ಶರೀರಗಳನ್ನು ವಶದಲ್ಲಿಟ್ಟು ನಿರ್ಜನ ಪ್ರದೇಶದಲ್ಲಿದ್ದು ಮಿತಾಹಾರಿಯಾಗಿ ಪಾರ್ಥ ಚೆನ್ನಾಗಿ ನಿರಂತರ ಧ್ಯಾನ ಯೋಗ ಮಾಡುತ್ತಾ ವೈರಾಗ್ಯ ಭಾವ ತಾಳಿ ಕಾಮ ಕ್ರೋಧ ಅಹಂಕಾರ ದರ್ಪ ಬಲಗಳನ್ನು ತ್ಯಜಿಸಿ ಶಾಂತ ಮನಸ್ಸುಳ್ಳವನಾಗಿ ಮಮಕಾರವನು ಬಿಟ್ಟವನು ಪರಬ್ರಹ್ಮನಲ್ಲಿ ಲೀನವಾಗಲು ಯೋಗ್ಯನು. ಪರಬ್ರಹ್ಮನನು ಸೇರಲು ಯೋಗ್ಯನಾದವನು ಪ್ರಸನ್ನ ಚಿತ್ತವುಳ್ಳವನಾಗಿ ದುಃಖಿಸದೆ ಸರ್ವ ಜೀವಿಗಳನ್ನು ಸಮನಾಗಿ ಕಂಡು ಏನನ್ನೂ ಬಯಸದೆ ನನ್ನನ್ನು ಭಕ್ತಿಯಿಂದ ಸೇವಿಸುತ್ತಾನೆ. ಅನನ್ಯ ಭಕ್ತಿಯ ಮೂಲಕ ನನ್ನನ್ನು ಹಾಗೂ ನನ್ನ ಪ್ರಭಾವವನ್ನು ತಿಳಿದವನು ನನ್ನನ್ನು ಕೂಡಲೇ ಸೇರುವನು. ಅರ್ಜುನ ನನ್ನ ಆಶ್ರಯದಲ್ಲಿದ್ದವನು ಸರ್ವ ಕರ್ಮಗಳನ್ನು ಮಾಡುತ್ತಿದ್ದರೂ ನನ್ನ ಅನುಗ್ರಹದಿಂದ ಅವಿನಾಶಿಯಾದ ಶಾಶ್ವತವಾದ ಪರಮಪದವನು ಪಡೆಯುವನು. ಮನಪೂರ್ವಕವಾಗಿ ಸರ್ವ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡು.
ಜ್ಞಾನ ಯೋಗವ ಅವಲಂಬಿಸಿ ನನ್ನನ್ನು ನಿರಂತರವಾಗಿ ಮನಸ್ಸಿನಲ್ಲಿಡು. ನೀನು ನನ್ನಲ್ಲಿ ಮನಸ್ಸಿಟ್ಟರೆ ನನ್ನ ಕೃಪೆಯಿಂದ ಎಲ್ಲ ಕಷ್ಟಗಳಿಂದ ಪಾರಾಗುವೆ. ನನ್ನ ಮಾತನು ಅಹಂಕಾರದಿಂದ ಕೇಳದೆ ಹೋದರೆ ನಾಶವಾಗುವೆ. ನೀನು ಯುದ್ಧ ಮಾಡಿ ನಿಂದು ಅಹಂಕಾರದಿಂದ ನಿರ್ತರಿಸಿದರೆ ಅದು ಹುಸಿಯಾಗುವುದು. ನಿನ್ನ ಕ್ಷಾತ್ರ ಸ್ವಭಾವವು ನಿನ್ನನ್ನು ಯುದ್ಧಕ್ಕೆ ಪ್ರೇರಿಸುವುದು. ಭ್ರಾಂತಿಯಿಂದ ಯಾವ ಕರ್ಮವನ್ನು ನೀನು ಮಾಡಲು ಇಚ್ಛಿಸುವುದಿಲ್ಲವೋ ಕೌಂತೆಯ ಸ್ವಾಭಾವಿಕ ಕರ್ಮದಿಂದ ಬಂಧಿತನಾದ ನೀನು ಅದನ್ನು ಮಾಡುವೆ. ಕೌಂತೆಯ ಸರ್ವ ಜೀವಿಗಳ ಹೃದಯದಲ್ಲಿರುವ ಪರಮಾತ್ಮನು ಯಂತ್ರದ ಮೇಲೆ ಕುಳಿತ ಪ್ರಾಣಿಗಳಂತೆ ಅವರನ್ನು ತನ್ನ ಮಾಯೆಯಿಂದ ತಿರುಗಿಸುವನು. ಶರಣು ಹೋಗು ಅವನಲ್ಲಿ ಎಲ್ಲ ರೀತಿಯಿಂದಲೂ. ಹೇ ಭಾರತ, ಪರಮಾನಂದವ ಪರಮಧಾಮವ ಪಡೆಯುವೆ ಅವನ ಅನುಗ್ರಹದಿಂದ. ಈ ರೀತಿ ರಹಸ್ಯಗಳ ರಹಸ್ಯವಾದ ಜ್ಞಾನವನು ನಾನಿನಗೆ ಹೇಳಿರುವೆನು. ಸರಿಯಾಗಿ ವಿಚಾರ ಮಾಡಿ ನಿನ್ನ ಇಚ್ಛೆಯಂತೆ ಮಾಡು. ಅತಿ ರಹಸ್ಯವಾದ ನನ್ನ ಪರಮವಚನವನು ಮತ್ತೊಮ್ಮೆ ಕೇಳು. ಹಿತವಾದ ಈ ಮಾತನ್ನು ನೀನು ಅತ್ಯಂತ ಪ್ರಿಯನಾದುದರಿಂದ ಹೇಳುತ್ತಿದ್ದೇನೆ. ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರ ಮಾಡು. ಆಗ ನೀನು ನನ್ನ ಸೇರುವೆ. ನೀನು ನನಗೆ ಪ್ರಿಯನಾದುದರಿಂದ ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇನೆ. ಸರ್ವ ಧರ್ಮಗಳನ್ನು ತ್ಯಜಿಸಿ ಕೇವಲ ನನ್ನಲ್ಲಿ ಶರಣು ಬಾ. ಸರ್ವ ಪಾಪಗಳಿಂದ ನಿನ್ನನ್ನು ಮುಕ್ತ ಮಾಡುವೆನು. ದುಃಖಿಸಬೇಡ, ಹೇಳಬೇಡ ಇದನ್ನು ಎಂದೆಂದಿಗೂ. ಭಕ್ತಿ ಇಲ್ಲದವರಿಗೆ, ಕೇಳಲು ಇಚ್ಛೆಯಿಲ್ಲದವರಿಗೆ, ತಪಸ್ಸು ಮಾಡದವರಿಗೆ, ನನ್ನನ್ನು ದೂಷಿಸುವವರಿಗೆ, ಯಾರು ಈ ಪರಮ ರಹಸ್ಯವನ್ನು ನನ್ನ ಭಕ್ತರಿಗೆ ಹೇಳುವರೋ ಪರಮ ಭಕ್ತಿಯಲ್ಲಿ ಅವರು ನಿಸ್ಸಂಶಯವಾಗಿ ನನ್ನನ್ನು ಸೇರುವರು. ಅವನಿಗಿಂತಲೂ ಪ್ರಿಯರಾದವರು ಮನುಷ್ಯರಲ್ಲಿ ಬೇರೆ ಯಾರು ಇಲ್ಲ. ಭವಿಷ್ಯದಲ್ಲಿ ಅವನಿಗಿಂತಲೂ ಪ್ರಿಯರಾದವರು ಬರುವುದೂ ಇಲ್ಲ. ಯಾವನು ನಮ್ಮಿಬ್ಬರ ಈ ಸಂವಾದವನು ಅಧ್ಯಯನ ಮಾಡುವನು ಅವನು ನನ್ನನ್ನು ಜ್ಞಾನಯಜ್ಞದಿಂದ ಆರಾಧಿಸಿದ ಹಾಗೆ. ಯಾವ ಮನುಷ್ಯನು ಶ್ರದ್ಧೆಯಿಂದ ಅಸೂಯೆಯಿಲ್ಲದೆ ಇದನ್ನು ಕೇಳುವನು ಅವನು ಮುಕ್ತನಾಗಿ ಪುಣ್ಯವಂತರ ಮಂಗಳ ಲೋಕಗಳನ್ನು ಸೇರುವನು. ಅರ್ಜುನ, ಇದನ್ನು ನೀನು ಏಕಾಗ್ರತೆಯಿಂದ ಕೇಳಿದೆಯಾ? ಅಜ್ಞಾನದಿಂದ ಉಂಟಾದ ಭ್ರಾಂತಿಯು ಕಳೆಯಿತೇ ಧನಂಜಯ. ಅರ್ಜುನ ಹೇಳಿದನು, ಪಡೆದೆನು ಸ್ಮೃತಿಯನು, ಕಳೆಯಿತು ಭ್ರಾಂತಿಯು, ನಾಶವಾಯಿತು ಸಂಶಯವು. ನಡೆಯುವೆನು ನಿನ್ನ ಆಜ್ಞೆಯಂತೆ ಹೇ ಅಚ್ಯುತ. ಸಂಜಯ ಹೇಳಿದನು, ಕೇಳಿದೆನು ನಾನು ವಾಸುದೇವ ಮಹಾತ್ಮ
ಅದ್ಭುತ ಸಂಭಾಷಣೆಯನ್ನು ಕೇಳಿ ಯೋಗೇಶ್ವರ ವಾಸುದೇವ ಸ್ವತಃ ಹೇಳಿದ ರಹಸ್ಯಮಯವಾದ ಯೋಗದ ಶ್ರೇಷ್ಠತೆಯನ್ನು ವ್ಯಾಸರ ಅನುಗ್ರಹದಿಂದ ಕೇಳಿದೆನು. ಕೃಷ್ಣಾರ್ಜುನರ ಈ ಅದ್ಭುತ ಸಂವಾದವನ್ನು ಸ್ಮರಿಸಿ ಹರ್ಷಿಸುತ್ತಿದ್ದೇನೆ, ಪುನಃ ಪುನಃ ಹರ್ಷಿಸುತ್ತಿದ್ದೇನೆ ರಾಜನೇ. ಕೃಷ್ಣನ ಅದ್ಭುತ ರೂಪವನ್ನು ಸ್ಮರಿಸಿಕೊಂಡು ಪುನಃ ಪುನಃ ಹರ್ಷಿಸುತ್ತಿದ್ದೇನೆ ರಾಜನೇ, ವಿಸ್ಮಯಗೊಂಡಿದ್ದೇನೆ. ಎಲ್ಲಿ ಯೋಗೇಶ್ವರ ಕೃಷ್ಣನಿರುವನು, ಎಲ್ಲಿ ಧನುರ್ಧಾರಿ ಪಾರ್ಥನಿರುವನು, ಅಲ್ಲಿ ಐಶ್ವರ್ಯ ಯಶಸ್ಸು ಶಕ್ತಿ ನೀತಿಗಳು ಖಂಡಿತವಾಗಿ ಇರುವವು. ಇಲ್ಲಿಗೆ ಶ್ರೀ ಭಗವದ್ಗೀತೆಯ 18ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಆದಿಶಂಕರಾಚಾರ್ಯ ನಮಃ. ಜಯ ಜಯ ಶ್ರೀ ಕೃಷ್ಣ, ಜಯ ಜಯ ಶ್ರೀ ಕೃಷ್ಣ, ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಭಗವದ್ಗೀತೆಯ 6ನೇ ಅಧ್ಯಾಯ ಧ್ಯಾನಯೋಗ. ಭಗವಂತ ಹೇಳಿದನು, ಯೋಗಿಯೋ ಸಂನ್ಯಾಸಿಯೋ ಕರ್ಮಫಲಗಳ ಆಸೆಯಿಲ್ಲದೆ ಕರ್ಮ ಮಾಡುವನು, ಅಗ್ನಿಯನ್ನು ತ್ಯಾಗ ಮಾಡಿ ಕರ್ಮ ಮಾಡದಿರುವವನು ಸಂನ್ಯಾಸಿಯಲ್ಲ ಯೋಗಿಯಲ್ಲ. ಯಾವುದನ್ನು ಸಂನ್ಯಾಸವೆಂದು ಹೇಳುವರೋ ಅದು ಯೋಗವು ಪಾಂಡವ. ಯಾವನು ಕರ್ಮಫಲಗಳನ್ನು ತ್ಯಾಗ ಮಾಡುವುದಿಲ್ಲವೋ ಅವನು ಯೋಗಿಯಲ್ಲ. ಆಗಷ್ಟೇ ಯೋಗವ ಆರಂಭಿಸಿದ ಮುನಿಗೆ ಕರ್ಮವು ಸಾಧನವು, ಯೋಗದಲ್ಲಿ ಮುಂದುವರೆದವನಿಗೆ ಕರ್ಮ ತ್ಯಾಗವೇ ಸಾಧನವು. ಕರ್ಮ ಫಲಗಳ ಆಶಿಸದ ಇಂದ್ರಿಯ ತೃಪ್ತಿಗಾಗಿ ಕರ್ಮಗಳಲ್ಲಿ ತೊಡಗದವನನು ಯೋಗಾರೂಢ ಎನ್ನುವರು. ಮನಸ್ಸಿನ ಸಹಾಯದಿಂದ ಮನುಷ್ಯ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು, ತನ್ನನ್ನು ಅವನತಿಗೊಳಿಸಿಕೊಳ್ಳಬಾರದು. ಮನಸ್ಸೇ ಆತ್ಮದ ಬಂಧು, ಆತ್ಮದ ಶತ್ರು. ಮನಸ್ಸನ್ನು ಗೆದ್ದ ಆತ್ಮನಿಗೆ ಮನಸ್ಸು ಮಿತ್ರ, ಮನಸ್ಸನ್ನು ಗೆಲ್ಲಲಾರದ ಆತ್ಮನಿಗೆ ಮನಸ್ಸು ಶತ್ರು. ಮಾನಾಪಮಾನ ಸುಖ ದುಃಖ ಶೀತೋಷ್ಣಗಳನ್ನು ಒಂದೇ ರೀತಿ ಕಾಣುವ ಮನಸ್ಸನ್ನು ಗೆದ್ದು ಶಾಂತಿ ಸಾಧಿಸಿದ ಮಾನವ ಪರಮಾತ್ಮನನ್ನು ಪಡೆದಂತೆ. ಜ್ಞಾನ ವಿಜ್ಞಾನಗಳಿಂದ ತೃಪ್ತಿ ಹೊಂದಿ ಇಂದ್ರಿಯಗಳ ನಿಗ್ರಹಿಸಿ ಅಚಲ ಮನುಷ್ಯನು ಯುಕ್ತನು. ಮಣ್ಣು ಕಲ್ಲು ಚಿನ್ನ ಸಮವೂ ಅವನಿಗೆ. ಉದಾಸೀನ ಮಧ್ಯಸ್ಥ ದ್ವೇಷಿ ಶತ್ರು ಮಿತ್ರ ಹಿತೈಷಿ ಪಾಪಿ ಸಾಧು ಬಂಧುಗಳನ್ನು ಒಂದೇ ರೀತಿ ನೋಡುವವನು ಸಮಬುದ್ಧಿ ಉಳ್ಳವನು ಶ್ರೇಷ್ಠನು. ಆಸೆ ಒಡೆತನ ಭಾವ ಬಿಟ್ಟು ಏಕಾಂಗಿಯಾಗಿ ಏಕಾಂತ ಪ್ರದೇಶದಲ್ಲಿ ವಾಸಿಸಿ
ಯೋಗಿಯು ಯಾವಾಗಲೂ ಯೋಗದಲ್ಲಿ ಮನಸ್ಸನ್ನು ತೊಡಗಿಸಬೇಕು. ಎತ್ತರವೂ ಅಲ್ಲದ ತಗ್ಗೂ ಅಲ್ಲದ ಶುಚಿಯಾದ ಸ್ಥಳದಲ್ಲಿ ಕುಶಚರ್ಮ ವಸ್ತ್ರಗಳನ್ನು ಒಂದರ ಮೇಲೊಂದು ಹಾಕಿ ತಯಾರಿಸಿದ ಪೀಠದ ಮೇಲೆ ಜಿತೇಂದ್ರಿಯನು ಕುಳಿತು ಮನಸ್ಸಿನ ಕ್ರಿಯೆಗಳನ್ನು ನಿಯಂತ್ರಿಸಿ ಆತ್ಮಶುದ್ಧಿಗಾಗಿ ಮನಸ್ಸನ್ನು ಏಕಾಗ್ರ ಮಾಡಿ ಯೋಗವ ಮಾಡಬೇಕು. ಶರೀರ ಶಿರ ಕೊರಳುಗಳನ್ನು ಸ್ಥಿರವಾಗಿ ನಿಲ್ಲಿಸಿ ನೇರವಾಗಿ ನಾಸಿಕದ ತುದಿಯನ್ನು ನೋಡುತ್ತಾ ಅತ್ತ ಇತ್ತ ನೋಡದೆ ನಿರ್ಭಯವಾಗಿ ಪ್ರಶಾಂತ ಮನಸ್ಸುಳ್ಳವನಾಗಿ ಬ್ರಹ್ಮಚರ್ಯ ವ್ರತವಿಟ್ಟು ಪರಮ ಗುರಿ ನಾನೆಂದು ಮನಸ್ಸನ್ನು ಸಂಯಮದಲ್ಲಿಟ್ಟು ನನ್ನನ್ನು ಧ್ಯಾನಿಸಬೇಕು. ಹೀಗೆ ಮೇಲೆ ಹೇಳಿದ ಹಾಗೆ ಮನಸ್ಸನ್ನು ನಿಗ್ರಹಿಸಿ ಅಭ್ಯಾಸ ಮಾಡಿದಾಗ ಯೋಗಿ ಶಾಂತಿ ಕೊಡುವ ನನ್ನ ಅಧೀನದ ಮೋಕ್ಷವನು ಹೊಂದುವನು. ಅತಿಯಾಗಿ ತಿನ್ನುವ ತಿನ್ನದೇ ಇರುವ ನಿದ್ರಿಸದೇ ಇರುವ ಅತಿಯಾಗಿ ನಿದ್ರಿಸುವ ಮನುಷ್ಯ ಯೋಗಿಯಾಗಲಾರ. ಮಿತವಾದ ಆಹಾರ ವಿಹಾರ ನಿದ್ದೆಗಳು ಉಳ್ಳವನಿಗೆ ಮಿತವಾದ ಕರ್ಮಗಳುಳ್ಳವನಿಗೆ ಯೋಗ ದುಃಖ ನಾಶಕ. ಯಾವಾಗ ನಿಯಂತ್ರಿತ ಮನಸ್ಸು ಕಾಮರಹಿತವಾಗಿ ಆತ್ಮದಲ್ಲಿ ನೆಲೆಸಿದೆಯೋ ಆವಾಗ ಅವನನು ಯೋಗಿ ಎಂದು ಕರೆಯಲಾಗುವುದು. ಅರ್ಜುನ, ಹೇಗೆ ಗಾಳಿ ಬೀಸದ ಸ್ಥಳದಲ್ಲಿರುವ ದೀಪವು ಚಲಿಸುವುದಿಲ್ಲವೋ ಹಾಗೆ ಧ್ಯಾನದಲ್ಲಿ ತೊಡಗಿದ ಯೋಗಿಯ ಮನಸ್ಸು ಚಲಿಸುವುದಿಲ್ಲ. ಯಾವಾಗ ಯೋಧದಿಂದ ಮನಸ್ಸು ನಿರೋಧಿಸಲ್ಪಟ್ಟಿದೆಯೋ ಆವಾಗ ಮನಸ್ಸು ಆತ್ಮದಲ್ಲಿ ನೆಲೆಸಿ ಸಂತೋಷಿಸುವುದು. ಸಂತೋಷವಿದು ಕೇವಲ ಬುದ್ಧಿಗೆ ಗ್ರಹಿಸಲು ಸಾಧ್ಯ. ಇಂದ್ರಿಯಾತೀತವಾಗಿದ್ದು ಸತ್ಯದಿಂದ ದೂರವಾಗಿಲ್ಲ. ಇದನ್ನು ಹೊಂದಿದವನಿಗೆ ಇದಕ್ಕಿಂತ ಮಿಗಿಲಾದುದು ದೊರಕುವುದಿಲ್ಲ. ಸಾಧ್ಯವೂ ಮಹತ್ತರ ದುಃಖಗಳ ಸಹಿಸಲು ಈ ಸಂತೋಷದಿಂದ. ದುಃಖದ ಸಂಪರ್ಕವಿಲ್ಲದಿರುವುದೇ ಯೋಗವು. ಇದನ್ನು ಏಕೈಕ ಚಿತ್ತಭಾವದಿಂದ ಉತ್ಸಾಹದಿಂದ ಮಾಡಬೇಕು. ಕಲ್ಪನೆಯಿಂದ ಹುಟ್ಟಿದ ಅಪೇಕ್ಷೆಗಳನ್ನು ತ್ಯಜಿಸಿ ಎಲ್ಲ ಕಡೆಯಿಂದಲೂ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಡಬೇಕು. ಕ್ರಮೇಣ ದೃಢ ನಿಶ್ಚಯದಿಂದ ಬುದ್ಧಿಶಕ್ತಿಯ ಮೂಲಕ ಈ ಮನಸ್ಸನ್ನು ಆತ್ಮದಲ್ಲಿ ನೆಲೆಸಿ ಬೇರೆ ಯಾವುದನ್ನು ಚಿಂತಿಸಬಾರದು. ಮನಸ್ಸು ಚಂಚಲ ಹಾಗೂ ಅಸ್ಥಿರ ಎಲ್ಲೆಲ್ಲೋ ಅಲೆದಾಡುವುದು. ಮನುಷ್ಯನು ಅದನ್ನು ನಿಯಂತ್ರಿಸಿ ಆತ್ಮದ ವಶದಲ್ಲಿಡಬೇಕು. ಮನಸ್ಸು ಪ್ರಶಾಂತವಾದ ರಜೋಗುಣರಹಿತನಾದ ಮನುಷ್ಯನು ಬ್ರಹ್ಮಭೂತನಾದಾಗ ಪರಮ ಸುಖ ಪಡೆಯುವನು. ಎಡೆಬಿಡದೆ ಯೋಗಾಭ್ಯಾಸದಲ್ಲಿ ತೊಡಗಿದ ಕಲ್ಮಶರಹಿತ ಯೋಗಿ ಪಡೆಯುವನು ಸುಲಭದಲ್ಲಿ ಬ್ರಹ್ಮ ಸಂಸ್ಪರ್ಶ ಸುಖವ.
ಆತ್ಮ ಸಾಕ್ಷಾತ್ಕಾರವ ಪಡೆದವನು ಸಮಾನದರ್ಶಿಯಾಗುವನು. ಆತ್ಮನನು ಕಾಣುವನು ಎಲ್ಲ ಜೀವಿಗಳಲ್ಲಿ, ಆತ್ಮನಲ್ಲಿ ಎಲ್ಲ ಜೀವಿಗಳನ್ನು. ಯಾವನು ಎಲ್ಲ ಕಡೆ ನನ್ನನ್ನು ಕಾಣುವನು, ನನ್ನಲ್ಲಿ ಎಲ್ಲವನು ಕಾಣುವನು, ಅವನಿಗೆ ನಾನು ಕಾಣದೇ ಇರುವುದಿಲ್ಲ, ಅವನು ನನಗೆ ಕಾಣದೇ ಇರುವುದಿಲ್ಲ. ನಾನೇ ಸರ್ವ ಜೀವಿಗಳಲ್ಲಿ ಇರುವ ಪರಮಾತ್ಮನು ಎಂದು ತಿಳಿದು ನನ್ನನ್ನು ಭಜಿಸುವ ಯೋಗಿಯು ಅವನು ಹೇಗಿದ್ದರೂ ನನ್ನಲ್ಲಿ ಇರುವನು. ಯಾವ ಯೋಗಿ ಪರರ ಸುಖ ದುಃಖಗಳು ತನ್ನ ಸುಖ ದುಃಖಗಳೆಂದು ತಿಳಿಯುವನು ಅವನು ಯೋಗಿಗಳಲ್ಲಿ ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ ಅರ್ಜುನ. ಅರ್ಜುನ ಹೇಳಿದನು, ಹೇ ಮಧುಸೂದನ, ನೀ ಹೇಳಿದ ಯೋಗದಿಂದ ಸಮಚಿತ್ತ ಭಾವ ಹೊಂದಲು ಈ ಮನಸ್ಸು ಚಂಚಲವಾದ ಕಾರಣ ಸಾಧ್ಯವಿಲ್ಲ. ಗಾಳಿಯನ್ನು ನಿಯಂತ್ರಿಸಲು ಹೇಗೆ ಕಷ್ಟಕರವೋ ಹಾಗೆ ಹೇ ಕೃಷ್ಣ ಬಲಶಾಲಿ ಚಂಚಲ ಹಠಮಾರಿ ಕ್ಷೋಭೆ ತರುವ ಮನಸ್ಸನ್ನು ನಿಯಂತ್ರಿಸಲು ಕಷ್ಟ. ಭಗವಂತ ಹೇಳಿದನು, ಮನಸ್ಸು ಚಂಚಲ ನಿಸ್ಸಂಶಯವಾಗಿ ಅದನ್ನು ನಿಯಂತ್ರಿಸುವುದು ಕಷ್ಟ ಧನಂಜಯ. ಅಭ್ಯಾಸದಿಂದ ವೈರಾಗ್ಯದಿಂದ ಅದನ್ನು ನಿಯಂತ್ರಿಸಬಹುದು. ಹೊಂದಲು ಕಷ್ಟ ಆತ್ಮ ಸಾಕ್ಷಾತ್ಕಾರವನು ಸಂಯಮವಿಲ್ಲದ ಮನಸ್ಸಿನಿಂದ ಹೊಂದಬಹುದು ಅದನ್ನು ಪ್ರಯತ್ನದಿಂದ ಮನಸ್ಸಿನ ನಿಗ್ರಹದಿಂದ. ಅರ್ಜುನ ಕೇಳಿದನು, ಶ್ರದ್ಧೆಯುಳ್ಳವನಾದರೂ ಪ್ರಯತ್ನ ಮಾಡದ ಚಂಚಲ ಮನಸ್ಸಿನವನಾದ ಸಿದ್ಧಿ ಸಾಧಿಸದ ಮನುಷ್ಯನು ಯಾವ ಗತಿಯನ್ನು ಹೊಂದುವನು? ಕರ್ಮ ಹಾಗೂ ಯೋಗ ಮಾರ್ಗಗಳಿಂದ ಆಧ್ಯಾತ್ಮಿಕ ಪಥದಲ್ಲಿ ಯಶಸ್ಸು ಗಳಿಸದವ ಹೇ ಮಹಾಬಾಹು, ಆಶ್ರಯವಿಲ್ಲದೆ ಭಿನ್ನವಾದ ಮೋಡದಂತೆ ನಾಶವಾಗುವುದಿಲ್ಲವೇ? ನನ್ನ ಈ ಸಂದೇಹವನ್ನು ಸಂಪೂರ್ಣವಾಗಿ ನಿವಾರಿಸಲು ನೀನೇ ಅರ್ಹ, ನೀನಲ್ಲದೆ ಹೇ ಕೃಷ್ಣ ಬೇರೆ ಯಾರು ಇದನ್ನು ಹೋಗಲಾಡಿಸಲಾರರು. ಭಗವಂತ ಹೇಳಿದನು, ಆಧ್ಯಾತ್ಮಿಕ ಪಥದಲ್ಲಿ ವಿಫಲನಾದವನು ವಿನಾಶಗೊಳ್ಳುವುದಿಲ್ಲ, ಅಧೋಗತಿ ಹೊಂದನು, ಕಲ್ಯಾಣ ಕಾರ್ಯ ಮಾಡಿದವನು. ಹೇ ವತ್ಸ ಅರ್ಜುನ, ಯೋಗ ಭ್ರಷ್ಟನು ಕೆಲ ಕಾಲ ಪುಣ್ಯಶಾಲಿಗಳ ಲೋಕದಲ್ಲಿ ಸಂತೋಷದಲ್ಲಿದ್ದು ಭಾಗ್ಯವಂತರ ಸದಾಚಾರಿಗಳ ಮನೆಗಳಲ್ಲಿ ಅನಂತರ ಜನ್ಮ ತಾಳುವನು. ಅಥವಾ ಧೀಮಂತ ಯೋಗಿಗಳ ಕುಟುಂಬದಲ್ಲಿ ಜನ್ಮ ತಾಳುವನು. ಈ ತೆರೆದ ಜನ್ಮವು ದುರ್ಲಭ ಈ ಜಗದಲ್ಲಿ. ಕುರುನಂದನ, ಆಮೇಲೆ ಅವನು ಹಿಂದಿನ ಜನ್ಮದ ಜ್ಞಾನದ ಅನುಭವದಿಂದ ಪರಿಪೂರ್ಣತೆಯನ್ನು ಸಾಧಿಸಲು ಅಧಿಕವಾಗಿ ಪ್ರಯತ್ನಿಸುವನು. ಪೂರ್ವ ಜನ್ಮದ ಜ್ಞಾನದ ಪ್ರಭಾವದಿಂದ ಯೋಗದ ತತ್ವಗಳಿಗೆ ಆಕರ್ಷಿತನಾಗುವನು. ಅವನು ವೇದೋಕ್ತ ಕರ್ಮಗಳ ಫಲಗಳನ್ನು ತಿರಸ್ಕರಿಸುವನು. ಭಾವಿ ಜನ್ಮಗಳಲ್ಲಿ
ಸತತ ಪ್ರಯತ್ನದಿಂದ ಪಾಪರಹಿತನಾಗಿ ಅವನು ಪರಿಪೂರ್ಣತೆ ಪಡೆದು ಪರಮ ಗುರಿ ಹೊಂದುವನು. ಜ್ಞಾನಕ್ಕಿಂತಲೂ ಕರ್ಮ ಮಾಡುವವನಿಗಿಂತಲೂ ತಪಸ್ವಿಗಿಂತಲೂ ಯೋಗಿಯು ಶ್ರೇಷ್ಠನು. ಧನಂಜಯ, ಆದುದರಿಂದ ನೀನು ಯೋಗಿಯಾಗು. ಯಾವ ಯೋಗಿಯು ನನ್ನಲ್ಲಿ ಶ್ರದ್ಧೆ ಉಳ್ಳವನಾಗಿ ಸದಾ ನನ್ನನ್ನು ಭಜಿಸುವನು ಅವನು ಯೋಗಿಗಳಲ್ಲಿ ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ. ಇಲ್ಲಿಗೆ ಭಗವದ್ಗೀತೆಯ 6ನೇ ಅಧ್ಯಾಯ ಮುಗಿಯಿತು.